ಒಂದಷ್ಟು ಫಂಡಮೆಂಟಲ್ ಕ್ರೈಟೀರಿಯಾಸ್ ಗಳ ಆಧಾರದ ಮೇಲೆ ನಾವು ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡಿದ್ದೇವೆ ಅಂತ ಹೌದಲ್ವಾ ಯಾವ ಯಾವ ಫಂಡಮೆಂಟಲ್ ಕ್ರೈಟೀರಿಯಾಸ್ಗಳು ಅದು ಕಿಂಗ್ಡಮ್ ಪ್ಲಾಂಟೆ ಮುಖ್ಯವಾಗಿ ಐದು ಸಬ್ ಡಿವಿಷನ್ಸ್ ಗಳನ್ನ ನಾವು ಗುರುತಿಸಬಹುದು ಅದು ಬ್ರಯೋಫೈಟ್ಸ್ ಹಾಗೂ ಓಕೆನಾ ಈ ಮೂರನ್ನು ನಾವು ಒಟ್ಟಾರೆಯಾಗಿ ಕ್ರಿಪ್ಟೋ ಅಂತ ಹೇಳಿ ಗುರುತಿಸಬಹುದು ಯಾವ ಜೀವಿಗಳಿಗೆ ಬೆನ್ನು ಮೂಳೆ ಅಥವಾ ಬ್ಯಾಕ್ ಬೋನ್ ಇದೆಯಲ್ಲ ಆ ಬ್ಯಾಕ್ ಬೋನ್ ಇರಲ್ವೋ ಅವುಗಳಿಗೆ ನಾವು ಇನ್ವರ್ಟಿಬ್ರೇಟ್ಸ್ ಅಂತ ಹೇಳಿ ಕರಿತೇವೆ ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ ಶುಭ ದಿನ ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಆದೇಶ್ ನಾನ್ ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ ಸೊ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್ ರೈಟ್ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಕಲಿತಾ ಇದೀವಿ ಇವತ್ತು ನಾವು ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಚಾಪ್ಟರ್ ನ ಮೈಂಡ್ ಮ್ಯಾಪ್ ಹಾಗೂ ಸಮರೆಯನ್ನ ನೋಡ್ತಾ ಇದೀವಿ ಸರಿನಾ ಈ ಚಾಪ್ಟರ್ ನಲ್ಲಿ ನಾವು ನಮ್ಮ ಪ್ರಪಂಚದಲ್ಲಿ ಇರುವಂತಹ ಜೀವಿಗಳನ್ನ ಯಾವ ಯಾವ ರೀತಿ ವರ್ಗೀಕರಣ ಮಾಡಿದ್ದೇವೆ ಯಾವುದರ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದೇವೆ ಹಾಗೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅನ್ನುವಂತ ಸಾಕಷ್ಟು ವಿಷಯಗಳನ್ನ ನಾವು ಕಲಿತಾ ಹೋಗೋಣ ಸರಿನಾ ಹಾಗಿದ್ರೆ ಕ್ಲಾಸ್ ನ ಶುರು ಮಾಡೋಣ ಓಕೆ ಸೊ ನೋಡಿ ನಮ್ಮ ಪರಿಸರದಲ್ಲೇ ನಾವು ಗಮನಿಸೋ ಹಾಗೆ ಸಾಕಷ್ಟು ವೈವಿಧ್ಯಮಯವಾದ ಜೀವಿಗಳನ್ನ ನಾವು ಗುರುತಿಸಬಹುದು ಹೌದಲ್ವಾ ಇಲ್ಲಿ ನಾವಿದ್ದೇವೆ ನಮ್ಮ ಸುತ್ತ ಗಿಡ ಮರಗಳಿದೆ ಪ್ರಾಣಿ ಪಕ್ಷಿಗಳಿದೆ ಹಾಗೆ ನಮ್ಮ ಎನ್ವಿರೋನ್ಮೆಂಟ್ ನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಕೂಡ ಇದೆ ಸೊ ಈ ರೀತಿಯಾದ ವೈವಿಧ್ಯಮಯವಾದ ಜಗತ್ತನ್ನ ನಾವು ಗಮನಿಸಬಹುದು ಈ ವೈವಿಧ್ಯತೆಯನ್ನೇ ನಾವು ಡೈವರ್ಸಿಟಿ ಅಂತ ಹೇಳಿ ಕರಿತೇವೆ ಸರಿನಾ ಸೊ ಇಲ್ಲಿ ಆರ್ಗ್ಯಾನಿಸಮ್ಸ್ ಗಳನ್ನ ಜೀವಿಗಳನ್ನ ಅವುಗಳಲ್ಲಿ ಕಂಡು ಬರುವಂತಹ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಆಧಾರದ ಮೇಲೆ ಕ್ಯಾರೆಕ್ಟರ್ಸ್ ಗಳು ಅಂದ್ರೆ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡೋದನ್ನ ಕ್ಲಾಸಿಫೈ ಮಾಡೋದನ್ನ ಕೂಡ ನಾವು ಗಮನಿಸಬಹುದು ಹೌದಾ ಸೊ ಇಲ್ಲಿ ಜೀವಿಗಳ ಮಧ್ಯೆ ಸಾಕಷ್ಟು ಗಳು ಕೂಡ ಇದೆ ಸಾಕಷ್ಟು ವ್ಯತ್ಯಾಸಗಳು ಕೂಡ ಇದೆ ಹೌದಾ ಅವುಗಳದ್ದೇ ಆದ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನು ಕೂಡ ನಾವು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಗಮನಿಸಬಹುದು ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳ ಆಧಾರದ ಮೇಲೆ ನಾವು ಜೀವಿಗಳನ್ನ ಕ್ಲಾಸಿಫೈ ಮಾಡ್ತಾ ಇದ್ದೇವೆ ಹೌದಾ ಈ ಕ್ಲಾಸಿಫಿಕೇಶನ್ ಅನ್ನೋದು ಯಾಕೆ ಬೇಕು ಯಾಕಂತ ಹೇಳಿದ್ರೆ ನಾವು ಜೀವಿಗಳನ್ನ ಅಧ್ಯಯನ ಮಾಡೋದು ಕೂಡ ನಮಗೆ ತುಂಬಾ ಮುಖ್ಯವಾಗುತ್ತೆ ಹೌದಾ ಸೊ ನಾವು ಜೀವಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಸ್ಟಡಿ ಮಾಡ್ಲಿಕ್ಕೆ ಅವುಗಳನ್ನ ಕ್ಲಾಸಿಫೈ ಮಾಡಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ನಲ್ಲಿ ಹಾಕಿ ಒಂದು ಒಂದು ಗುಂಪು ಒಂದು ವಿಂಗಡಣೆ ಮಾಡಿ ಒಂದು ಗುಂಪುಗಳಾಗಿ ವಿಂಗಡಣೆ ಮಾಡಿ ಅವುಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಆ ಕಾರಣಕ್ಕಾಗಿ ನಮಗೆ ಈ ಜೀವಿಗಳನ್ನ ಕ್ಲಾಸಿಫೈ ಮಾಡೋದು ತೀರ ಮುಖ್ಯವಾಗುತ್ತೆ ಸರಿನಾ ಸೊ ಜೀವಿಗಳನ್ನ ಯಾವುದರ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡ್ತಾ ಇದ್ದೀವಿ ಕ್ಲಾಸಿಫೈ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಓಕೆನಾ ಪರ್ಟಿಕ್ಯುಲರ್ಲಿ ದೇರ್ ಆರ್ ಸಮ್ ಡಿಫರೆನ್ಸಸ್ ಅಂಡ್ ಸಿಮಿಲಾರಿಟೀಸ್ ಬಿಟ್ವೀನ್ ಆರ್ ಅಮಾಂಗ್ ಆರ್ಗ್ಯಾನಿಸಮ್ಸ್ ಹೌದಾ ಸೊ ಕ್ಲಾಸಿಫಿಕೇಶನ್ ಅನ್ನೋ ವಿಚಾರಕ್ಕೆ ಬಂದಾಗ ಸಾಕಷ್ಟು ವಿಜ್ಞಾನಿಗಳು ಆರ್ಗನಿಸಮ್ಸ್ ಗಳನ್ನ ಜೀವಿಗಳನ್ನ ಕ್ಲಾಸಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮೊದಲನೆಯದ್ದಾಗಿ ಗ್ರೀಕ್ ಥಿಂಕರ್ ಅರಿಸ್ಟಾಟಲ್ ಅವರು ನಮ್ಮ ಬಯಾಲಜಿಯ ಪಿತಾಮಹ ಇವರು ಜೀವಿಗಳನ್ನ ಕೇವಲ ಎರಡು ಗುಂಪುಗಳಾಗಿ ವಿಂಗಡೆ ಮಾಡುತ್ತಾರೆ ಯಾವ ಯಾವುದು ಅಂತ ಹೇಳಿದ್ರೆ ವೆದರ್ ದ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಆನ್ ಲ್ಯಾಂಡ್ ಅಂದ್ರೆ ಭೂಮಿಯ ಮೇಲೆ ವಾಸಿಸ್ತಾ ಇರುವಂತಹ ಜೀವಿಗಳು ಹಾಗೆ ನೀರಿನಲ್ಲಿ ವಾಸಿಸ್ತಾ ಇರುವಂತಹ ಜೀವಿಗಳು ಅನ್ನೋ ರೀತಿ ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡ್ತಾರೆ ಆದ್ರೆ ಈ ಕ್ಲಾಸಿಫಿಕೇಶನ್ ಅಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಗಳಿದ್ದು ಒಂದಷ್ಟು ನ್ಯೂನತೆಗಳಿದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಆ ನೀರಿನಲ್ಲೇ ಬದುಕ್ತಾ ಇರುವಂತಹ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳಿದೆ ಉದಾಹರಣೆಗೆ ಕೋರಲ್ಸ್ ಆಗಿರಬಹುದು ವೇಲ್ಸ್ ಆಗಿರಬಹುದು ಆಕ್ಟೋಪಸ್ ಆಗಿರಬಹುದು ಫಿಶ್ ಆಗಿರ್ಬಹುದು ಹಾಗೆ ಶಾರ್ಕ್ ಆಗಿರ್ಬಹುದು ಇವೆಲ್ಲವುಗಳು ಕೂಡ ನೀರಿನಲ್ಲೇ ಬದುಕುವಂತ ಜೀವಿಗಳಾಗಿದ್ರು ಕೂಡ ದೇ ಆರ್ ನಾಟ್ ದ ಸೇಮ್ ದೇ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್ ಸರಿನಾ ಸೊ ಅವೆಲ್ಲವುಗಳು ಕೂಡ ಒಂದು ಗುಂಪಲ್ಲ ಅವುಗಳ ಮಧ್ಯೆ ಫಂಡಮೆಂಟಲ್ ಡಿಫ್ರೆನ್ಸಸ್ ಇರೋದನ್ನ ನಾವು ಗಮನಿಸಬಹುದು ಹೀಗೆ ಜೀವಿಗಳನ್ನ ಕ್ಲಾಸಿಫೈ ಮಾಡಲಿಕ್ಕೆ ಕೂಡ ಒಂದಷ್ಟು ಫಂಡಮೆಂಟಲ್ ಕ್ರೈಟೀರಿಯಾಸ್ ಗಳ ಅಗತ್ಯತೆ ಇರೋದನ್ನು ನಾವು ಗಮನಿಸಬಹುದು ಲೇಟರ್ ಆನ್ ಈ ಫಂಡಮೆಂಟಲ್ ಕ್ರೈಟೀರಿಯಾಸ್ ಗಳ ಆಧಾರದ ಮೇಲೆ ನಾವು ಜೀವಿಗಳನ್ನ ಕ್ಲಾಸಿಫೈ ಮಾಡ್ತೇವೆ ಕೂಡ ಓಕೆನಾ ಸೊ ಇಲ್ಲಿ ಕ್ಲಾಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಅರಿಸ್ಟಾಟಲ್ ಅವರು ಮೊದಲು ಕ್ಲಾಸಿಫೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅದಾದ ನಂತರ ಸಾಕಷ್ಟು ಸೈಂಟಿಸ್ಟ್ ಗಳು ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಮೊದಲು ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಮಾಡಿ ನಂತರ ತ್ರೀ ಕಿಂಗ್ಡಮ್ ಅಂತ ಮಾಡಿ ನಂತರ ಫೈವ್ ಕಿಂಗ್ಡಮ್ ಅಂತ ಮಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ದಿನಗಳಲ್ಲಿ ನಾವು ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಯೂನಿವರ್ಸಲ್ ಆಗಿ ಒಪ್ಕೊಂಡಿದ್ದೇವೆ ಅದನ್ನ ಬಳಸ್ತಾ ಇದ್ದೇವೆ ಕೂಡ ಸರಿನಾ ಸೊ ಇಲ್ಲಿ ಕ್ಲಾಸಿಫಿಕೇಶನ್ ನಡುವೆ ಹಾಗೆ ಎವಲ್ಯೂಷನ್ ನಡುವೆ ಒಂದಷ್ಟು ನಂಟಿರೋದನ್ನ ಕೂಡ ನಾವು ಗಮನಿಸಬಹುದು ನೋಡಿ ನಾವು ಕ್ಲಾಸಿಫಿಕೇಶನ್ ಅನ್ನ ಯಾವುದರ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳ ಆಧಾರದ ಮೇಲೆ ಜೀವಿಗಳಲ್ಲಿ ಕಂಡು ಬರುವಂತಹ ಒಂದಷ್ಟು ಸಿಮಿಲಾರಿಟೀಸ್ಗಳು ಹಾಗೆ ಡಿಫ್ರೆನ್ಸಸ್ ಗಳ ಆಧಾರದ ಮೇಲೆ ಹೌದಲ್ವಾ ಸೊ ಇಲ್ಲಿ ನಾವು ಆ ಜೀವಿಗಳಲ್ಲಿ ಕಂಡು ಸಿಮಿಲಾರಿಟೀಸ್ ಸಿಮಿಲಾರಿಟೀಸ್ಗಳ ಆಧಾರದ ಮೇಲೆ ನಾವು ಹೇಳ್ಬೋದು ಈ ಜೀವಿಗಳೆಲ್ಲವುಗಳು ಕೂಡ ಒಂದು ಗುಂಪು ದೇ ಮೈಟ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್ ಹೌದಲ್ವಾ ಸೊ ಅಲ್ಲಿ ಒಂದೇ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಇರೋದ್ರಿಂದ ನಾವು ಏನಂತ ಹೇಳ್ಬೋದು ಈ ಜೀವಿಗಳು ದೇ ಮೈಟ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಒನ್ ಕಾಮನ್ ಆನ್ಸಿಸ್ಟರ್ ಅಂತ ಹೇಳಿ ಹೌದಲ್ವಾ ಸೊ ತೀರಾ ವ್ಯತ್ಯಾಸಗಳಿದ್ರೆ ನಾವು ಆ ಜೀವಿಗಳೆರಡೂ ಕೂಡ ಬೇರೆ ಬೇರೆ ಗುಂಪುಗಳು ಅಂತ ಹೇಳಿ ಗುರುತಿಸಬಹುದು ಹೌದಲ್ವಾ ಸೊ ಈ ರೀತಿಯಾಗಿ ನಾವು ಆರ್ಗ್ಯಾನಿಸಮ್ಸ್ ಗಳನ್ನ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳ ಮೇಲೆ ಉದಾಹರಣೆಗೆ ನೋಡಿ ಬಾಡಿ ಡಿಸೈನ್ ಆಗಿರ್ಬೋದು ಹೌದಾ ಡೆವಲಪಿಂಗ್ ಹೈರಾರ್ಕಿ ಆಗಿರ್ಬೋದು ಈ ರೀತಿಯಾದ ಸಾಕಷ್ಟು ಕ್ರೈಟೀರಿಯಾಸ್ ಗಳನ್ನ ಇಟ್ಟುಕೊಂಡು ನಾವು ಕ್ಲಾಸಿಫೈ ಮಾಡ್ತೇವೆ ಇದು ಅವುಗಳ ಎವಲ್ಯೂಷನರಿ ಪಾತ್ವೇ ಕೂಡ ನಮಗೆ ತಿಳಿಸ್ಕೊಡುತ್ತೆ ಹೌದಲ್ವಾ ಸೊ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಹಾಗೂ ಎವೊಲ್ಯೂಷನ್ ಅನ್ನೋದು ಇಂಟರ್ಲಿಂಕ್ಡ್ ಆಗಿರೋದನ್ನ ನಾವು ಗಮನಿಸಬಹುದು ಓಕೆನಾ ಸೊ ಎವಲ್ಯೂಷನ್ ನ ಕುರಿತು ಮೊದಲು ನಮಗೆ ತಿಳಿಸ್ಕೊಟ್ಟವರು ಚಾರ್ಲ್ಸ್ ಡಾರ್ವಿನ್ ಅವರು ಹೌದಾ ಚಾರ್ಲ್ಸ್ ಡಾರ್ವಿನ್ ಅವರು ತಮ್ಮ ಆರಿಜಿನ್ ಆಫ್ ಸ್ಪೀಶೀಸ್ ಅನ್ನುವ ಈ ಬುಕ್ ನಲ್ಲಿ ನಮಗೆ ಎವಲ್ಯೂಷನ್ ಅನ್ನೋದ್ರ ಬಗ್ಗೆ ಒಂದು ಐಡಿಯಾವನ್ನ ಕೊಡ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಹೇಗೆ ಜೀವಿಗಳು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಎವಾಲ್ವ್ ಆದ್ವು ಅನ್ನೋದ್ರ ಬಗ್ಗೆ ನಮಗೆ ಚಾರ್ಲ್ಸ್ ಡಾರ್ವಿನ್ ಅವರು ಫಾರ್ ದ ಫಸ್ಟ್ ಟೈಮ್ ತಿಳಿಸ್ಕೊಡ್ತಾರೆ ಇನ್ ಏಟೀನ್ ಫಿಫ್ಟಿ ನೈನ್ ಓಕೆನಾ ಸೊ ಅವರು ಬರೆದಂತಹ ಆರಿಜಿನ್ ಆಫ್ ಸ್ಪೀಶೀಸ್ ಬುಕ್ ನಲ್ಲಿ ಸರಿನಾ ಕ್ಲಾಸಿಫಿಕೇಶನ್ ನಾನು ಆಗ್ಲೇ ಹೇಳಿದಾಗೆ ಆಸ್ ಹ್ಯಾಕಲ್ ಆಗಿರ್ಬೋದು ವಿಟ್ಟೇಕರ್ ಆಗಿರ್ಬೋದು ಹಾಗೆ ಕಾಲ್ ವೂಸ್ ಆಗಿರಬಹುದು ಎಲ್ಲರೂ ಕೂಡ ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸದ್ಯ ನಾವು ಬಳಸ್ತಾ ಇರುವಂತ ಕ್ಲಾಸಿಫಿಕೇಶನ್ ಸಿಸ್ಟಮ್ ಏನಿದೆ ಅದು ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದನ್ನ ಪ್ರಪೋಸ್ ಮಾಡಿದಂಥವರು ಆರ್ ಎಚ್ ವಿಟ್ಟೇಕರ್ ಅವರು ಓಕೆನಾ ನೈನ್ಟೀನ್ ಸಿಕ್ಸ್ಟಿ ನೈನ್ ಓಕೆನಾ ನೈನ್ಟೀನ್ ಸಿಕ್ಸ್ಟಿ ನೈನ್ ನಲ್ಲಿ ಆರ್ ಎಸ್ ವಿಟ್ಟೇಕರ್ ಅವರು ಪ್ರಪೋಸ್ ಮಾಡಿದಂತ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಲ್ಲಿ ಯಾವ ಯಾವ ಕಿಂಗ್ಡಮ್ಸ್ ಗಳಿದ್ವು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಅನ್ನೋ ವಿಚಾರಕ್ಕೆ ಬಂದ್ರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಸಾಕಷ್ಟು ಗುಂಪುಗಳನ್ನಾಗಿ ನಾವು ಜೀವಿಗಳನ್ನ ಸಾಕಷ್ಟು ಗುಂಪುಗಳಾಗಿ ನಾವು ವಿಂಗಡಿಸಿದ್ದೇವೆ ಅಂತ ಹೌದಲ್ವಾ ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ಗಮನಿಸೋ ಹಾಗೆ ಮೊದಲು ಜೀವಿಗಳನ್ನ ನಾವು ಒಂದು ದೊಡ್ಡ ದೊಡ್ಡ ಗುಂಪಿನಲ್ಲಿ ವಿಂಗಡಿಸೋದಾದ್ರೆ ಕಿಂಗ್ಡಮ್ ನಲ್ಲಿ ನಾವು ವಿಂಗಡಣೆ ಮಾಡಿ ನಂತರ ಅವುಗಳಲ್ಲಿ ಮತ್ತೆ ಇನ್ನಷ್ಟು ಗಳು ಇರುವಂತಹ ಜೀವಿಗಳನ್ನ ಮತ್ತೆ ಇನ್ನೊಂದಷ್ಟು ಸಬ್ ಡಿವಿಷನ್ಸ್ ಗಳನ್ನ ಮಾಡ್ತಾ 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 ಹೋಗೋದನ್ನ ಕೂಡ ನಾವು ಗಮನಿಸಬಹುದು ಇಲ್ಲಿ ಈ ಚಿತ್ರದಲ್ಲಿ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಹೈರಾರಕಿ ಹೈರಾರ್ಕಿಯನ್ನ ನೀವು ಗಮನಿಸಬಹುದು ಓಕೆನಾ ಲೆವೆಲ್ಸ್ ಲೆವೆಲ್ಸ್ ಗಳನ್ನ ನೀವು ಗುರುತಿಸಬಹುದು ಓಕೆನಾ ಸೊ ಮೊದಲು ದೊಡ್ಡ ಗುಂಪು ಯಾವ್ದಿದೆ ಕಿಂಗ್ಡಮ್ ಇದೆ ಆ ಕಿಂಗ್ಡಮ್ ನ ಒಳಗಡೆ ಮತ್ತೆ ಇನ್ನಷ್ಟು ಸಿಮಿಲಾರಿಟೀಸ್ ಗಳು ಇರುವಂತಹ ಗುಂಪುಗಳನ್ನ ನಾವು ಒಟ್ಟಾಗಿ ಸೇರಿಸಿ ಆರ್ಗ್ಯಾನಿಸಮ್ ಗಳನ್ನ ಒಟ್ಟಾಗಿ ಸೇರಿಸಿ ಫೈಲಮ್ ಗಳನ್ನ ಮಾಡಿರೋದನ್ನ ಗಮನಿಸಬಹುದು ಓಕೆನಾ ಸೊ ಆ ಫೈಲಮ್ ಗಳಲ್ಲಿ ಮತ್ತೆ ಇನ್ನೊಂದಷ್ಟು ಸಬ್ ಡಿವಿಷನ್ಸ್ ಗಳು ಬರುತ್ತೆ ಅವುಗಳನ್ನ ಕ್ಲಾಸ್ ಅಂತ ಹೇಳಿ ಕರಿತೇವೆ ಈ ಕ್ಲಾಸ್ ನಲ್ಲಿ ಮತ್ತೆ ಇನ್ನೊಂದಷ್ಟು ಸಬ್ ಗಳು ಓಕೆನಾ ಆರ್ಡರ್ಸ್ಗಳು ಹಾಗೆ ಮತ್ತೆ ಆರ್ಡರ್ಸ್ ಗಳಲ್ಲಿ ಇನ್ನೊಂದಷ್ಟು ಸಬ್ ಡಿವಿಷನ್ಸ್ ಗಳು ಫ್ಯಾಮಿಲೀಸ್ಗಳು ಫ್ಯಾಮಿಲೀಸ್ ನಲ್ಲಿ ಮತ್ತೆ ಗಳು ಬರುತ್ತೆ ಆ ಜೀನಸ್ ನಲ್ಲಿ ಸಾಕಷ್ಟು ಗಳು ಬರುತ್ತೆ ಓಕೆನಾ ಇಲ್ಲಿ ಇದೆಯಲ್ಲ ಈ ಆರ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಉದಾಹರಣೆಗೆ ನಾವು ಹ್ಯೂಮನ್ ಬೀಯಿಂಗ್ಸ್ ಇದಮೋಸೆಪಿಯನ್ ಹೋಮೋಸೆಪಿಯನ್ಸ್ ಒಂದು ಸ್ಪೀಶೀಸ್ ಹೌದಾ ನಮ್ಮಂತೆಯೇ ಇರುವ ಸಾಕಷ್ಟು ಓಕೆನಾ ಸಾಕಷ್ಟು ಸ್ಪೀಶಿಸ್ ಗಳನ್ನ ಒಟ್ಟಾರೆಯಾಗಿ ಸೇರಿಸಿ ನಾವು ಜೀನಸ್ ಅಂತ ಹೇಳಿ ಕರಿತೇವೆ ಓಕೆನಾ ಸೊ ಮೆನಿ ಸಿಮಿಲರ್ ಸ್ಪೀಶೀಸ್ ಫಾರ್ಮ್ ಜೀನಸ್ ಓಕೆನಾ ಹಾಗೆ ಮೆನಿ ಸಿಮಿಲರ್ ಜೀನಸ್ ಫಾರ್ಮ್ಸ್ ಫ್ಯಾಮಿಲಿ ಓಕೆನಾ ಹಾಗೆ ಮೆನಿ ಸಿಮಿಲರ್ ಫ್ಯಾಮಿಲೀಸ್ ಫಾರ್ಮ್ ಹಾಗೆ ಸಾಕಷ್ಟು ಆರ್ಡರ್ಸ್ ಗಳು ಒಟ್ಟುಗೂಡಿ ಒಂದು ಕ್ಲಾಸ್ ಆಗಿರುತ್ತೆ ಸಾಕಷ್ಟು ಕ್ಲಾಸ್ಗಳು ಒಟ್ಟುಗೂಡಿ ಒಂದು ಫೈಲಂ ಆಗಿರುತ್ತೆ ಹಾಗೆ ಸಾಕಷ್ಟು ಫೈಲಮ್ ಗಳು ಸೇರಿ ಒಂದು ಕಿಂಗ್ಡಮ್ ಆಗಿರುತ್ತೆ ಓಕೆನಾ ಅರ್ಥ ಉದಾಹರಣೆಗೆ ಅನಿಮಲ್ ಕಿಂಗ್ಡಮ್ ನಲ್ಲಿ ಸಾಕಷ್ಟು ಫೈಲಮ್ಸ್ ಗಳಿದೆ ಆ ಫೈಲಂಗಳಲ್ಲಿ ಸಾಕಷ್ಟು ಕ್ಲಾಸಸ್ ಗಳಿದೆ ಆ ಕ್ಲಾಸ್ ಗಳಲ್ಲಿ ಸಾಕಷ್ಟು ಆರ್ಡರ್ಸ್ ಗಳಿದೆ ಹಾಗೆ ಆರ್ಡರ್ಸ್ ನಲ್ಲಿ ಸಾಕಷ್ಟು ಫ್ಯಾಮಿಲೀಸ್ ಗಳಿದೆ ಫ್ಯಾಮಿಲೀಸ್ ಗಳಲ್ಲಿ ಸಾಕಷ್ಟು ಜೀನಸ್ ಗಳಿರುತ್ತೆ ಹಾಗೆ ಜೀನಸ್ ನಲ್ಲಿ ಸಾಕಷ್ಟು ಸ್ಪೀಷಿಸ್ ಗಳಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಸರಿನಾ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಹೈರಾರ್ಕಿ ಅರ್ಥ ಆಗ್ತಿದ್ಯಾಲಪ್ಪ ಸೊ ಈಗ ನಾವು ಆರ್ ಎಚ್ ವಿಟ್ಟೇಕರ್ ಅವರು ಪ್ರಪೋಸ್ ಮಾಡಿದಂತ ಫೈವ್ ಕಿಂಗ್ಡಮ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಓಕೆನಾ ಆರ್ಗ್ಯಾನಿಸಮ್ಸ್ ಗಳನ್ನ ಯಾವ ರೀತಿ ಕ್ಲಾಸಿಫೈ ಮಾಡಲಾಗಿದೆ ಅಲ್ಲಿ ಕಂಡು ಬರುವಂತಹ ಫೈವ್ ಕಿಂಗ್ಡಮ್ಸ್ ಗಳು ಯಾವ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರಿನಾ ಸೊ ನಾನು ಆಲ್ರೆಡಿ ಹೇಳಿದೆ ಈ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಥವಾ ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡುವಾಗ ಒಂದಷ್ಟು ಫಂಡಮೆಂಟಲ್ ಕ್ರೈಟೀರಿಯಾಸ್ ಗಳ ಆಧಾರದ ಮೇಲೆ ನಾವು ಆರ್ಗ್ಯಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡಿದ್ದೇವೆ ಅಂತ ಹೌದಲ್ವಾ ಯಾವ ಯಾವ ಫಂಡಮೆಂಟಲ್ ಕ್ರೈಟೀರಿಯಾಸ್ ಗಳು ಅದು ವೆದರ್ ದಿಸ್ ಸೆಲ್ ಈಸ್ ಯು ಕ್ಯಾರಿಯೋಟಿಕ್ ವೆದರ್ ದ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಯು ಕ್ಯಾರಿಯೋಟಿಕ್ ಸೆಲ್ ಆರ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಅರ್ಥ ಆಗ್ತಿದ್ಯಾ ಈ ಪ್ರೋ ಕ್ಯಾರಿಯೋಟಿಕ್ ಸೆಲ್ ಇಂದ ಮಾಡಲ್ಪಟ್ಟಿದ್ಯೋ ಅಥವಾ ಯು ಕ್ಯಾರಿಯೋಟಿಕ್ ಸೆಲ್ ಇಂದ ಮಾಡಲ್ಪಟ್ಟಿದೆಯೋ ವೆದರ್ ದೋಸ್ ಆರ್ಗಾನಿಸಮ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ಅವುಗಳ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಹೇಗಿದೆ ಸೆಲ್ಯುಲಾರ್ ಆರ್ಗನೈಸೇಷನ್ ಹೇಗಿದೆ ಯೂನಿಸೆಲ್ಯುಲಾರ್ ಅಥವಾ ಮಲ್ಟಿಸೆಲ್ಯುಲಾರ್ ಹಾಗೆ ಅವುಗಳ ಸೆಲ್ಸ್ಗಳಲ್ಲಿ ಸೆಲ್ವಾಲ್ ಇದೆಯಾ ಇಲ್ವಾ ಓಕೆನಾ ಅಥವಾ ಇಲ್ವಾ ಹಾಗೆ ಅವುಗಳ ಮೋಡ್ ಆಫ್ ನ್ಯೂಟ್ರಿಷನ್ ಹೇಗಿದೆ ವೆದರ್ ದೇ ಆರ್ ಆಟೋಟ್ರೋಫಿಕ್ ಆರ್ ಹೆಟಿರೋಟ್ರೋಪಿಕ್ ಸೊ ಈ ರೀತಿಯಾದ ಒಂದಷ್ಟು ಫಂಡಮೆಂಟಲ್ ಕ್ರೈಟೀರಿಯಾಸ್ ಗಳ ಆಧಾರದ ಮೇಲೆ ನಾವು ಜೀವಿಗಳನ್ನ ಐದು ಕಿಂಗ್ಡಮ್ ಗಳಾಗಿ ವಿಂಗಡಣೆ ಮಾಡಿದ್ದೇವೆ ಸರಿನಾ ಸೊ ಇಲ್ಲಿ ಆರ್ಗ್ಯಾನಿಸಮ್ಸ್ ನ ಮುಖ್ಯವಾಗಿ ಎರಡು ಗುಂಪು ಗುಂಪುಗಳಾಗಿ ನಾವು ವಿಂಗಡಿಸಬಹುದು ಪ್ರೊಕ್ಯಾರಿಯೋಟಿಕ್ ಆಂಡ್ ಯು ಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಯಾವ ಆರ್ಗ್ಯಾನಿಸಮ್ ಒಂದು ಡೆಫಿನೆಟ್ ನ್ಯೂಕ್ಲಿಯಸ್ ಅನ್ನ ಹೊಂದಿರಲ್ವೋ ಅಂತಹ ಆರ್ಗ್ಯಾನಿಸಮ್ ಅನ್ನ ನಾವು ಪ್ರೊಕ್ಯಾರಿಯೋಟಿಕ್ ಅಂತ ಹೇಳಿ ಕರಿತೇವೆ ಪ್ರೊ ಅಂತ ಹೇಳಿದ್ರೆ ಪ್ರಿಮಿಟಿವ್ ಹೌದಾ ಪ್ರಿಮಿಟಿವ್ ಓಕೆನಾ ಪ್ರಿಮಿಟಿವ್ ಓಕೆನಾ ಕ್ಯಾರಿಯೋನ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಓಕೆನಾ ನ್ಯೂಕ್ಲಿಯಸ್ ಓಕೆನಾ ಪ್ರಿಮಿಟಿವ್ ನ್ಯೂಕ್ಲಿಯಸ್ ಓಕೆನಾ ಪ್ರಿಮಿಟಿವ್ ನ್ಯೂಕ್ಲಿಯಸ್ ಅನ್ನು ಹೊಂದಿರುವಂತ ಜೀವಿಗಳಿಗೆ ನಾವು ಪ್ರೋಕ್ಯಾರಿಯೋಟಿಕ್ ಜೀವಿಗಳು ಅಂತ ಹೇಳಿ ಕರಿತೇವೆ ಓಕೆನಾ ಅದಕ್ಕೆ ಎಕ್ಸಾಂಪಲ್ ಒಂದು ಮೊನೆರಾ ಕಿಂಗ್ಡಮ್ ಮೊನೆರಾ ಪ್ರೋಕ್ಯಾರಿಯೋಟಿಕ್ ಗ್ರೂಪ್ನಲ್ಲಿ ಬರುತ್ತೆ ಓಕೆನಾ ದಿಸ್ ಇಸ್ ಕಿಂಗ್ಡಮ್ ನಂಬರ್ ಒನ್ ಓಕೆನಾ ಮೊನೆರಾ ಓಕೆನಾ ನಂತರ ಯು ಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಯಾವ ಜೀವಿಗಳಲ್ಲಿ ಒಂದು ಡೆಫಿನೆಟ್ ನ್ಯೂಕ್ಲಿಯಸ್ ಇರುತ್ತೆ ಓಕೆನಾ ಅಂಥ ಜೀವಿಗಳಿಗೆ ನಾವು ಯು ಕ್ಯಾರಿಯೋಟಿಕ್ ಸೆಲ್ಸ್ ಅಥವಾ ಯು ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ ಯು ಅಂತ ಹೇಳಿದ್ರೆ ಹೈಯರ್ ಕ್ಯಾರಿಯೋನ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಯಾವ ಜೀವಿಗಳಲ್ಲಿ ಒಂದು ಡೆಫಿನೆಟ್ ನ್ಯೂಕ್ಲಿಯಸ್ ಅನ್ನೋದು ಕಂಡು ಬರುತ್ತೆ ಅಂಥ ಸೆಲ್ಸ್ಗಳಿಗೆ ಅಥವಾ ಅಂಥ ಜೀವಿಗಳಿಗೆ ನಾವು ಯು ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ ಸರಿನಾ ಈ ಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಗಳಲ್ಲಿ ಒಂದಷ್ಟು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಗಳು ಕೂಡ ಇರುತ್ತೆ ಒಂದಷ್ಟು ಮಲ್ಟಿಸೆಲ್ಯುಲರ್ ಗಳು ಕೂಡ ಇರುತ್ತೆ ಯೂನಿಸೆಲ್ಯುಲಾರ್ ಒಂದೇ ಒಂದು ಜೀವಕೋಶದಿಂದ ಮಾಡಿರುವಂತಹ ಸೆಲ್ ಗಳು ಅಥವಾ ಜೀವಿಗಳು ಓಕೆನಾ ಸೊ ಅಲ್ಲಿ ನಮಗೆ ಪ್ರೋಟಿಸ್ಟ ಕಾಣಿಸುತ್ತೆ ದಿಸ್ ಈಸ್ ಆರ್ ಸೆಕೆಂಡ್ ಕಿಂಗ್ಡಮ್ ಓಕೆನಾ ಸೆಕೆಂಡ್ ಕಿಂಗ್ಡಮ್ ಅರ್ಥ ಆಗ್ತಿದ್ಯಾ ಅದೇ ರೀತಿ ಯು ಕ್ಯಾರಿಯೋಟಿಕ್ ನಲ್ಲಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಗಳು ಕೂಡ ಇದೆ ಅವುಗಳಲ್ಲಿ ಕೆಲವಕ್ಕೆ ಸೆಲ್ವಾಲ್ ಇದೆ ಕೆಲವಕ್ಕೆ ಸೆಲ್ವಾಲ್ ಇಲ್ಲ ಈ ಸೆಲ್ವಾಲ್ ಇರುವಂತಹ ಒಂದಷ್ಟು ಆರ್ಗ್ಯಾನಿಸಮ್ಸ್ಗಳಲ್ಲಿ ಕೆಲವು ಆಟೋಟ್ರೋಪಿಕ್ ಆಗಿದೆ ಹೌದಾ ಆಟೋಟ್ರೋಪಿಕ್ ಆಗಿದೆ ಓಕೆನಾ ಕೆಲವೊಂದು ಹೆಟಿರೋಟ್ರೋಪಿಕ್ ಆಗಿದೆ ಓಕೆನಾ ಆಟೋಟ್ರೋಪ್ಸ್ ಅಂತ ಅಂದ್ರೆ ಏನು ಯಾವ ಜೀವಿಗಳು ತಮ್ಮ ಆಹಾರವನ್ನ ತಾವೇ ಸಿಂಥಸೈಸ್ ಮಾಡ್ಕೊಳ್ಳುತ್ತವೆ ಅವುಗಳನ್ನ ನಾವು ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೇವೆ ಸೊ ಇಲ್ಲಿ ಫೋಟೋಟ್ರೋಪ್ ಅಂತ ಹೇಳಿದ್ರೆ ಸನ್ಲೈಟ್ ನ ಸಹಾಯದಿಂದ ಆಹಾರವನ್ನು ಸಿಂಥಸೈಸ್ ಮಾಡಿಕೊಳ್ಳುವಂತಹ ಗಳು ಅಂತ ಅರ್ಥ ಇವುಗಳು ಕೂಡ ಆಟೋಟ್ರೋಪ್ಸ್ ಏನೆ ಓಕೆನಾ ಸೊ ಇಲ್ಲಿ ನಮಗೆ ಥರ್ಡ್ ಕಿಂಗ್ ಕಿಂಗ್ಡಮ್ ಸಿಗುತ್ತೆ ದಟ್ ಈಸ್ ಆರ್ ಪ್ಲಾಂಟೆ ಹೌದಾ ಹಾಗೆ ಹೆಟಿರೋಟ್ರೋಪಿಕ್ ಅಂತ ಹೇಳಿದ್ರೆ ತಮ್ಮ ಆಹಾರಕ್ಕೋಸ್ಕರ ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ ಗಳಿಗೆ ನಾವು ಹೆಟಿರೋಟ್ರೋಪ್ಸ್ ಅಂತ ಹೇಳಿ ಕರಿತೇವೆ ಇಲ್ಲಿ ಫಂಗೈ ಕಂಡು ಬರುತ್ತೆ ಓಕೆನಾ ಸೊ ಈಗ ನಮಗೆ ನಾಲ್ಕನೇ ಕಿಂಗ್ಡಮ್ ಸಿಕ್ತು ಓಕೆನಾ ಸೊ ಹಾಗೆ ಸೆಲ್ಸ್ ವಿತೌಟ್ ಆರ್ ಆರ್ಗ್ಯಾನಿಸಮ್ಸ್ ವಿತೌಟ್ ಸೆಲ್ ವಾಲ್ ಅಂತ ಹೇಳಿದ್ರೆ ಅನಿಮಲ್ಸ್ ಅನಿಮಲ್ ಸೆಲ್ ನಲ್ಲಿ ಸೆಲ್ವಾಲ್ ಇಲ್ಲ ಅಂತ ನಮಗೆ ಗೊತ್ತು ಹೌದಲ್ವಾ ಸೊ ಈಗ ನಮ್ಗೆ ಫಿಫ್ತ್ ಕಿಂಗ್ಡಮ್ ಸಿಕ್ತು ಅರ್ಥ ಆಗ್ತಿದ್ಯಾ ಸೊ ಈಗ ನಾವು ಈ ಎಲ್ಲಾ ಕಿಂಗ್ಡಮ್ ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಇನ್ನೊಂದಷ್ಟು ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಸರಿನಾ ಸೊ ಇಲ್ಲಿ ಐದು ಕಿಂಗ್ಡಮ್ ಗಳು ಐದು ಕಿಂಗ್ಡಮ್ ಗಳನ್ನ ನಾವು ಹೇಗೆ ಕ್ಲಾಸಿಫೈ ಮಾಡಿದ್ದೇವೆ ಅನ್ನೋದ್ರ ಒಂದು ಪರಿಚಯ ಸಣ್ಣ ಪರಿಚಯ ಸಿಕ್ಕಿದೆ ಸರಿನಾ ಸೊ ಈ ಪ್ರತಿಯೊಂದು ಕಿಂಗ್ಡಮ್ ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸರಿನಾ ಓಕೆ

ಮೋರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಸೊ ಈ ರೀತಿಯಾಗಿ ಈ ರೀತಿಯಾಗಿನೇ ನೀವು ಕಲಿತಾ ಹೋಗಿ ಓಕೆನಾ ಮೊನೆರಾ ಫಸ್ಟ್ ಪ್ರೊಟಿಸ್ಟ ಸೆಕೆಂಡ್ ಫಂಗೈ ಥರ್ಡ್ ಪ್ಲಾಂಟೆ ನಂತರ ಅನಿಮಲಿಯಾ ಅರ್ಥ ಆಗ್ತಿದ್ದೀನಪ್ಪ ಸೊ ಈಗ ಒಂದೊಂದು ಕಿಂಗ್ಡಮ್ ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ನಾನಿಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಯೂನಿಕ್ ಫೀಚರ್ಸ್ ಗಳನ್ನ ಮಾತ್ರ ಆಡ್ ಮಾಡಿದ್ದೇನೆ ಅದರ ಅರ್ಥ ಕೇವಲ ಇಷ್ಟು ಮಾತ್ರ ಇರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಅಂತಲ್ಲ ಇನ್ನೊಂದಷ್ಟು ಕ್ಯಾರೆಕ್ಟರಿಸ್ಟ್ ಕೂಡ ಇರುತ್ತೆ ಓಕೆನಾ ಓಕೆ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಗಳನ್ನ ನೋಡ್ತಾ ಹೋಗೋಣ ಮೊನೆರಾ ಅವುಗಳ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಹೌದಲ್ವಾ ದೇ ಡೋಂಟ್ ಹ್ಯಾವ್ ಅ ಡೆಫಿನೆಟ್ ನ್ಯೂಕ್ಲಿಯಸ್ ಇನ್ ದೆಮ್ ಅಂತ ಹೇಳಿದ್ರೆ ಅವುಗಳಲ್ಲಿ ನ್ಯೂಕ್ಲಿಕ್ ಮೆಟೀರಿಯಲ್ ಇರುತ್ತೆ ಒಂದು ಪ್ರಾಪರ್ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಅನ್ನೋದು ಇರೋಲ್ಲ ಹಾಗಾಗಿ ನಾವು ಅವುಗಳನ್ನು ಪ್ರೋ ಕ್ಯಾರಿಯೋಟ್ ಅಂತ ಕೇಳ ಕರಿತೇವೆ ಓಕೆನಾ ಸೊ ನಮ್ಮ ಐದು ಕಿಂಗ್ಡಮ್ಗಳಲ್ಲಿ ಒಂದೇ ಒಂದು ಪ್ರೋ ಕ್ಯಾರಿಯೋಟ್ ಇರೋದು ಅದು ಕಿಂಗ್ಡಮ್ ಮೊನೆರಾ ಓಕೆನಾ ದೇ ಆರ್ ಯೂನಿ ಸೆಲ್ಯುಲರ್ ಮೋಸ್ಟ್ಲಿ ದೇ ಆರ್ ಯೂನಿ ಸೆಲ್ಯುಲರ್ ಕೇವಲ ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಇವುಗಳಲ್ಲಿ ಸೆಲ್ವಾಲ್ ಇರುತ್ತಾ ಎಸ್ ಇವುಗಳಲ್ಲಿ ಸೆಲ್ವಾಲ್ ಇರುತ್ತೆ ಓಕೆನಾ ಸೊ ಸೆಲ್ವಾಲ್ ಕೂಡ ಬ್ಯಾಕ್ಟೀರಿಯಾದಲ್ಲಿ ಬ್ಯಾಕ್ಟೀರಿಯಾ ರಚನೆಯನ್ನು ನೀವು ನೋಡಿದಿರಲ್ವಾ ಬ್ಯಾಕ್ಟೀರಿಯಾದಲ್ಲಿ ಸೆಲ್ವಾಲ್ ಇರುತ್ತಲ್ವಾ ಸೊ ಬ್ಯಾಕ್ಟೀರಿಯಾದಲ್ಲಿ ಸೆಲ್ವಾಲ್ ಇರುತ್ತೆ ಆ ಸೆಲ್ವಾಲ್ ಅನ್ನೋದು ಪೆಪ್ಟಿಡೋಗ್ಲೈಕನ್ ಅನ್ನುವ ಒಂದು ಕಾಂಬೋ ಕಾರ್ಬೋಹೈಡ್ರೇಟ್ ಇಂದ ಮಾಡಲ್ಪಟ್ಟಿರುತ್ತೆ ಓಕೆನಾ ಹಾಗೆ ಇವುಗಳು ಇವುಗಳ ಮೋಡ್ ಆಫ್ ನ್ಯೂಟ್ರಿಷನ್ ಹೇಗಿರುತ್ತೆ ವೆದರ್ ದೇ ಆರ್ ಆಟೋಟ್ರೋಪ್ಸ್ ಆರ್ ಹೆಟಿಟ್ರೋಪ್ಸ್ ಸಿ ಇಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಆಟೋಟ್ರೋಪ್ಸ್ ಗಳಾಗಿರುತ್ತೆ ಕೆಲವೊಂದಷ್ಟು ಪ್ಯಾರಾಸೆಟಿಕ್ ಆಗಿ ಕೂಡ ಕೆಲಸ ಮಾಡ್ತಾ ಇರುತ್ತೆ ಪ್ಯಾರಾಸೆಟಿಕ್ ಆಗಿ ಕೂಡ ತಮ್ಮ ಆಹಾರವನ್ನು ಪಡ್ಕೊಳ್ತಾ ಇರುತ್ತವೆ ಓಕೆನಾ ಸೊ ಹಾಗಾಗಿ ನಾವು ಎರಡೂ ರೀತಿಯ ಆರ್ಗ್ಯಾನಿಸಮ್ಸ್ ಗಳನ್ನ ಕಿಂಗ್ಡಮ್ ಮೊನೆರಾದಲ್ಲಿ ಗುರುತಿಸಬಹುದು ಓಕೆನಾ ಕೆಲವು ಆಟೋಟ್ರೋಪ್ಸ್ ಗಳು ಆಗಿರುತ್ತೆ ಕೆಲವು ಹೆಟಿರೋಟ್ರೋಪ್ಸ್ಗಳು ಕೂಡ ಆಗಿರುತ್ತೆ ಓಕೆನಾ ಉದಾಹರಣೆಗೆ ಬ್ಯಾಕ್ಟೀರಿಯಾ ಓಕೆನಾ ಮೈಕೋಪ್ಲಾಸ್ಮಾ ಸೊ ಈ ರೀತಿಯಾದ ಸಾಕಷ್ಟು ಉದಾಹರಣೆಗಳನ್ನ ನೀವು ಕೊಡಬಹುದು ಕಿಂಗ್ಡಮ್ ಮೊನೆರಾಗೆ ಅರ್ಥ ಆಗ್ತಿದೆಯಲ್ಲ ಕಿಂಗ್ಡಮ್ ಮೊನೆರಾದ ಕ್ಯಾರೆಕ್ಟರಿಸ್ಟಿಕ್ಸ್ ನಂತರ ಕಿಂಗ್ಡಮ್ ಪ್ರೋಟಿಸ್ಟ ಪ್ರೊಟಿಸ್ಟಾದಲ್ಲಿ ಸಿ ನೋಡಿ ಇಲ್ಲಿಂದ ಇನ್ನು ನಾಲ್ಕು ಕಿಂಗ್ಡಮ್ ಏನಿದೆ ಇವೆಲ್ಲವುಗಳು ಕೂಡ ಯು ಕ್ಯಾರಿಯೋಟ್ಸ್ ಏನೆ ಅಂದ್ರೆ ದೇ ಆರ್ ಹ್ಯಾವಿಂಗ್ ಅ ಪ್ರಾಪರ್ ಡೆಫಿನೆಟ್ ನ್ಯೂಕ್ಲಿಯಸ್ ಇನ್ ದೇನಾ ಯು ಕ್ಯಾರಿಯೋಟ್ಸ್ ಅಂಡ್ ಸೆಲ್ಯುಲರ್ ಆರ್ಗನೈಸೇಷನ್ ಹೇಗಿದೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ವೆದರ್ ದೇ ಆರ್ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲಾರ್ ದೇ ಆರ್ ಮೋಸ್ಟ್ಲಿ ಯೂನಿಸೆಲ್ಯುಲಾರ್ ವೆರಿ ಫ್ಯೂ ಆರ್ ಮಲ್ಟಿ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಲ್ಸೋ ಓಕೆನಾ ಸೊ ಹಾಗಾಗಿ ನಾನು ಇಲ್ಲಿ ಮೋಸ್ಟ್ಲಿ ಯುನಿಸೆಲ್ಯೂಲಾರ್ನ್ ಮಾಡಿದ್ದೇನೆ ಓಕೆನಾ ಸೊ ಇವುಗಳಲ್ಲಿ ಇದೆಯಾ ಇವುಗಳಲ್ಲಿಯೂ ಕೂಡ ಇರೋದನ್ನ ನಾವು ಗಮನಿಸಬಹುದು ಓಕೆನಾ ಇವುಗಳಲ್ಲಿ ಕೂಡ ಸೆಲ್ವಾಲ್ ಇರುತ್ತೆ ವೆದರ್ ದೇ ಆರ್ ಆಟೋಟ್ರೋಪ್ಸ್ ಆರ್ ಹೆಟಿರೋಟ್ರೋಪ್ಸ್ ಹೇಗೆ ಇಲ್ಲಿಯೂ ಕೂಡ ಒಂದಷ್ಟು ಆಟೋಟ್ರೋಪ್ಸ್ ನಾವು ಗಮನಿಸಬಹುದು ಒಂದಷ್ಟು ಹೆಟಿರೋಟ್ರೋಪ್ಸ್ ನಾವು ಗಮನಿಸಬಹುದು ಓಕೆನಾ ಕೆಲವು ಆರ್ಗ್ಯಾನಿಸಮ್ಸ್ಗಳು ಆಹಾರವನ್ನು ಸಿಂಥಿಸೈಸ್ ಮಾಡ್ಕೊಳ್ಳುತ್ತವೆ ಕೆಲವು ಆರ್ಗ್ಯಾನಿಸಮ್ಸ್ ಗಳು ಬೇರೆ ಸೋರ್ಸ್ ಗಳಿಂದ ಪಡ್ಕೊಳ್ಳುತ್ತವೆ ಕೂಡ ಓಕೆನಾ ಎಕ್ಸಾಂಪಲ್ ಯುಗ್ಲಿನಾ ಅಮೀಬಾ ಹಾಗೆ ಪ್ಯಾರಾಮೀಶಿಯಮ್ ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಕೊಡಬಹುದು ಅರ್ಥ ಆಗ್ತಿದೆಯಲ್ಲಪ್ಪ ನೆಕ್ಸ್ಟ್ ಕಿಂಗ್ಡಮ್ ಫಂಗೈ ಸೊ ಕಿಂಗ್ಡಮ್ ಫಂಗೈ ದೇ ಆರ್ ಯು ಕ್ಯಾರಿಯೋಟ್ಸ್ ಹಿಯರ್ ದೇ ಆರ್ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್ ದೇ ಆರ್ ಮೋಸ್ಟ್ಲಿ ಮಲ್ಟಿಸೆಲ್ಯುಲರ್ ವೆರಿ ಫ್ಯೂ ಆರ್ ಯೂನಿಸೆಲ್ಯರ್ ಫಾರ್ ಎಕ್ಸಾಂಪಲ್ ಈಸ್ಟ್ ಈಸ್ಟ್ ಇಸ್ ಅ ಫಂಗೈ ಆದ್ರೆ ದಟ್ ಈಸ್ ಹೌದಲ್ವಾ ಸೊ ಮೋಸ್ಟ್ ಆಫ್ ದ ಫಂಗೈ ಆರ್ ಆರ್ ಫಂಗಲ್ ಸ್ಪೀಶೀಸ್ ಏನಿದೆ ಮೋಸ್ಟ್ಲಿ ದೇ ಆಲ್ ಆರ್ ಮಲ್ಟಿ ಸೆಲ್ಯುಲಾರ್ ದೇ ಆರ್ ಯು ಕ್ಯಾರಿಯೋಟಿಕ್ ದೇ ಅ ಪ್ರಾಪರ್ ನ್ಯೂಕ್ಲಿಯಸ್ ಇನ್ ದೆಮ್ ಓಕೆನಾ ಈಸ್ ಪ್ರೆಸೆಂಟ್ ಈ ಸೆಲ್ವಾಲ್ ಅನ್ನೋದು ಖೈಟಿನ್ ಅನ್ನುವ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇಂದ ಮಾಡಲ್ಪಟ್ಟಿರುತ್ತೆ ಓಕೆನಾ ಫಂಗೈನಲ್ಲಿ ವಾಲ್ ಈಸ್ ಪ್ರೆಸೆಂಟ್ ಓಕೆನಾ ದೇ ಆರ್ ಹೆಟಿರೋಟ್ರೋಪಿಕ್ ದೇ ಆರ್ ಪ್ಯೂರ್ ಹೆಟಿರೋಟ್ರೋಪಿಕ್ ಅಂತ ಹೇಳಿದ್ರೆ ತಮ್ಮ ಆಹಾರಕ್ಕೋಸ್ಕರ ಇನ್ನೊಂದು ಜೀವಿಯ ಮೇಲೆ ಅಥವಾ ಇನ್ನೊಂದು ರೂಪದ ಮೇಲೆ ತಾವು ಡಿಪೆಂಡ್ ಆಗಿರುತ್ತೆ ತಮ್ಮ ಆಹಾರವನ್ನು ತಾವು ಸಿಂಥಸೈಸ್ ಮಾಡ್ಕೊಳ್ಳೋದಿಲ್ಲ ಓಕೆನಾ ಪರ್ಟಿಕ್ಯುಲರ್ಲಿ ದೇ ಆರ್ ಸ್ಯಾಪ್ರೋಫೈಟಿಕ್ ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ ಡೆಡ್ ಅಂಡ್ ಡಿಕೇಯಿಂಗ್ ಮೆಟೀರಿಯಲ್ ಇಂದ ತಮ್ಮ ಆಹಾರವನ್ನು ತಮ್ಮ ನ್ಯೂಟ್ರಿಯೆಂಟ್ಸ್ ಗಳನ್ನ ಪಡ್ಕೊಳ್ಳುವಂತಹ ಗಳು ಆ ಕಾರಣಕ್ಕಾಗಿ ಇವುಗಳನ್ನ ನಾವು ಸ್ಯಾಪ್ರೋಫೈಟ್ಸ್ ಅಂತ ಹೇಳಿ ಕರಿತೇವೆ ಕೂಡ ಓಕೆನಾ ಉದಾಹರಣೆಗೆ ಪೆನ್ಸಿಲಿಯಮ್ ಆಗಿರ್ಬಹುದು ಅಗ್ಯಾರಿಕಸ್ ಆಗಿರ್ಬೋದು ಆಸ್ಪೆರ್ಜಿಲಸ್ ಆಗಿರ್ಬೋದು ಈಸ್ಟ್ ಆಗಿರ್ಬೋದು ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ಕಿಂಗ್ಡಮ್ ಫಂಗೈಗೆ ಕೊಡಬಹುದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ ಸೊ ದೇ ಆರ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹೌದಲ್ವಾ ದೇ ಆರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಹೌದಲ್ವಾ ಪ್ಲಾಂಟ್ ಸೆಲ್ಗಳಲ್ಲಿ ಸೆಲ್ವಾಲ್ ಇಸ್ ಪ್ರೆಸೆಂಟ್ ಅಂಡ್ ದಿ ಸೆಲ್ವಾಲ್ ಇಸ್ ಮೇಡ್ ಅಪ್ ಆಫ್ ಕಾಲ್ಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೌದಲ್ವಾ ಸೊ ಇಲ್ಲಿ ದೇ ಆರ್ ಆಟೋಟ್ರೋಪ್ಸ್ ಹೌದಲ್ವಾ ಆಹಾರವನ್ನು ತಾವು ಸಿಂಥಸೈಸ್ ಮಾಡ್ಕೊಳ್ಳುತ್ತವೆ ಪರ್ಟಿಕ್ಯುಲರ್ಲಿ ದೇ ಆರ್ ಫೋಟೋಟ್ರೋಪ್ಸ್ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವು ಸಿಂಥಸೈಸ್ ಮಾಡಿಕೊಳ್ಳುತ್ತವೆ ಅಂತ ಅರ್ಥ ಓಕೆನಾ ಎಕ್ಸಾಂಪಲ್ ನೀವು ಆಲ್ ಪ್ಲಾಂಟ್ಸ್ ಗಳನ್ನ ಕೊಡಬಹುದು ಆಲ್ ಗ್ರೀನ್ ಪ್ಲಾಂಟ್ಸ್ ಅಂತ ಕೂಡ ಕರಿಬಹುದು ಸರಿನಾ ಲಾಸ್ಟ್ ಲಾಸ್ಟ್ ಕಿಂಗ್ಡಮ್ ನಮ್ದು ಅನಿಮಲ್ಸ್ ಅನಿಮಲ್ಸ್ ಗಳು ಕೂಡ ಯು ಕ್ಯಾರಿಯೋಟ್ಸ್ ದೇ ಆರ್ ಮಲ್ಟಿಸೆಲ್ಯುಲರ್ ವೆದರ್ ದೇ ಸೆಲ್ ಸೆಲ್ವಾಲ್ ಆರ್ ನಾಟ್ ಅನಿಮಲ್ಸ್ಗಳಲ್ಲಿ ವಾಲ್ ಇದೆಯಾ ಇಲ್ಲ ದೇ ದೇ ಹ್ಯಾವ್ ಆಬ್ಸೆಂಟ್ ಆರ್ ಹೆಟೆರೋಟ್ರೋಪ್ಸ್ ತಮ್ಮ ಆಹಾರಕ್ಕೋಸ್ಕರ ಇನ್ನೊಂದು ಸೋರ್ಸ್ ನ ಮೇಲೆ ತಾವು ಡಿಪೆಂಡ್ ಆಗಿದಿವೆ ಹೌದಲ್ವಾ ಸೊ ಎಲ್ಲ ಗಳು ಕೂಡ ಈ ಗುಂಪಿನಲ್ಲಿ ಬರ್ತವೆ ಅರ್ಥ ಆಗ್ತಿದೆಯಲ್ಲಪ್ಪ ಸೊ ಇಲ್ಲಿ ಕಿಂಗ್ಡಮ್ ಪ್ಲಾಂಟೆ ಹಾಗೂ ಕಿಂಗ್ಡಮ್ ಅನಿಮಲ್ಯಾ ಇವೆರಡರನ್ನ ಕುಡಿತು ನಾವು ಇನ್ನೊಂದಷ್ಟು ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಕಿಂಗ್ಡಮ್ ಪ್ಲಾಂಟೆ ಯಾವ ಯಾವ ಫೈಲಮ್ಸ್ ಗಳು ಬರುತ್ತವೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅನ್ನೋದು ತಿಳ್ಕೊಳ್ಳೋಣ ಹಾಗೆ ಕಿಂಗ್ಡಮ್ ಅನಿಮಲಿಯದಲ್ಲಿ ಯಾವ ಯಾವ ಫೈಲಮ್ಸ್ ಗಳು ಬರುತ್ತೆ ಓಕೆನಾ ಸೊ ಇಲ್ಲಿ ನಾನು ಕಿಂಗ್ಡಮ್ ಮತ್ತೆ ಕ್ಲಾಸಿಫಿಕೇಶನ್ ಹೈರಾರ್ಕಿ ನಾನು ಏನ್ ಚಿತ್ರ ತೋರಿಸ್ನಲ್ವಾ ಸೊ ಇಲ್ಲಿ ಕಿಂಗ್ಡಮ್ ಅನ್ನ ಆ ಕಿಂಗ್ಡಮ್ ವೈಸ್ ಕ್ಲಾಸಿಫೈ ಮಾಡುವಾಗ ಪ್ಲಾಂಟೆ ವಿಷಯಕ್ಕೆ ಬಂದ್ರೆ ಕಿಂಗ್ಡಮ್ ಪ್ಲಾಂಟೆ ಆದ್ಮೇಲೆ ನಮ್ಗೆ ಗಳು ಕಾಣುತ್ತೆ ಓಕೆನಾ ಸೊ ಈ ಡಿವಿಷನ್ ಅನ್ನೋ ಪದವನ್ನ ನಾವು ಪ್ಲಾಂಟೆ ಕಿಂಗ್ಡಮ್ ಪ್ಲಾಂಟೆ ನಲ್ಲಿ ಬಳಸ್ತೇವೆ ಹಾಗೆ ಅನಿಮಲ್ಸ್ಗಳನ್ನ ಕ್ಲಾಸಿಫೈ ಮಾಡುವಾಗ ಕಿಂಗ್ಡಮ್ ನಂತರ ಫೈಲಂ ಪದವನ್ನ ನಾವು ಬಳಸ್ತೇವೆ ಅರ್ಥ ಆಗ್ತಿದ್ದಿಲ್ಲಪ್ಪ ಅವೆರಡೂ ಕೂಡ ಏನೋ ಟೆಕ್ನಿಕಲಿ ಎರಡು ಒಂದೇ ಒಂದೇ ಗುಂಪುಗಳನ್ನೇ ಒಂದೇ ರೀತಿಯ ಗುಂಪುಗಳೇನೆ ಹೆಸರು ಪ್ಲಾಂಟ್ಸ್ ನಲ್ಲಿ ಪ್ಲಾಂಟ್ಸ್ ಅನ್ನ ಕ್ಲಾಸಿಫೈ ಮಾಡುವಾಗ ನಾವು ಡಿವಿಷನ್ ಅನ್ನುವ ಪದವನ್ನು ಬಳಸ್ತೇವೆ ಅನಿಮಲ್ಸ್ ಗಳನ್ನ ಕ್ಲಾಸಿಫೈ ಮಾಡುವಾಗ ಫೈಲಂ ಅನ್ನುವ ಪದವನ್ನ ಬಳಸ್ತೇವೆ ಅರ್ಥ ಆಗ್ತಿದೆಯಲ್ಲಪ್ಪ ಸೊ ಈಗ ನಾವು ಕಿಂಗ್ಡಮ್ ಪ್ಲಾಂಟೇದಲ್ಲಿ ಬರುವಂತಹ ಒಂದಷ್ಟು ಸಬ್ ಡಿವಿಜನ್ಸ್ ಗಳನ್ನ ನೋಡ್ತಾ ಓಕೆ ಸೊ ಕಿಂಗ್ಡಮ್ ಪ್ಲಾಂಟೇನಲ್ಲಿ ಯಾವ ಯಾವ ಸಬ್ ಡಿವಿಷನ್ಸ್ ಗಳನ್ನ ನಾವು ಗಮನಿಸಬಹುದು ನೋಡಿ ಕಿಂಗ್ಡಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಕ್ಸ್ ಆಲ್ರೆಡಿ ಗೊತ್ತಿದೆ ಹೌದಲ್ವಾ ಕಿಂಗ್ಡಮ್ ಪ್ಲಾಂಟೇನಲ್ಲಿ ಮುಖ್ಯವಾಗಿ ಐದು ಸಬ್ ಡಿವಿಷನ್ಸ್ ಗಳನ್ನ ನಾವು ಗುರುತಿಸಬಹುದು ಅದು ಥ್ಯಾಲೋಫೈಟ್ಸ್ ಅಥವಾ ಥ್ಯಾಲೋಫೈಟ ಹಾಗೆ ಬ್ರಯೋಫೈಟ ನಂತರ ಟೆರಿಡೋಫೈಟ ಹಾಗೆ ಜಿಮ್ನೋಸ್ಪಾಮ್ಸ್ ಅಂಡ್ ಆನ್ಜಿಯೋಸ್ಪ್ಸ್ ಓಕೆನಾ ಸೊ ಇಲ್ಲಿ ಅಗೇನ್ ನಾವು ಯಾಕೆ ಈ ಸಬ್ ಡಿವಿಷನ್ಸ್ ಗಳನ್ನ ಮಾಡಿದ್ದೇವೆ ಬೇಸ್ಡ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಹಾಗೆ ಗಳು ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವುಗಳನ್ನು ಮತ್ತೆ ಇನ್ನೊಂದಷ್ಟು ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೇವೆ ಓಕೆನಾ ಸೊ ಈಗ ಥ್ಯಾಲೋಫೈಟ್ಸ್ ಅಂದ್ರೆ ಏನು ಥ್ಯಾಲೋಫೈಟ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಥ್ಯಾಲೋಫೈಟ್ಸ್ ಆರ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಪ್ಲಾಂಟ್ಸ್ ಓಕೆನಾ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಕಂಡು ಬರುವಂತಹ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಸ್ಟ್ರಕ್ಚರ್ಸ್ ಗಳು ಯಾವುದು ಅಂತ ಹೇಳಿದ್ರೆ ಅದು ಗಳು ದೇ ಡೋಂಟ್ ಹ್ಯಾವ್ ಮಚ್ ಡಿಫ್ರೆನ್ಶಿಯೇಟೆಡ್ ಬಾಡಿ ಸ್ಟ್ರಕ್ಚರ್ ದರ್ ಇಸ್ ನೋ ರೂಟ್ ಸಿಸ್ಟಮ್ ಶೂಟ್ ಸಿಸ್ಟಮ್ ಈ ರೀತಿಯಾದ ಯಾವುದೇ ರಚನೆಗಳು ಅಲ್ಲಿ ಕಂಡುಬರುವುದಿಲ್ಲ ಅನ್ಡಿಫ್ರೆನ್ಶಿಯೇಟೆಡ್ ಸೆಲ್ ಬಾಡಿ ಕಾಲ್ಡ್ಸ್ ಥ್ಯಾಲಸ್ ಅನ್ನುವಂಥಿಯೇಟೆಡ್ ಸೆಲ್ ಬಾಡಿಯನ್ನ ನಾವು ಅಲ್ಲಿ ಗಮನಿಸಬಹುದು ಆ ಕಾರಣಕ್ಕಾಗಿ ನಾವು ಅವುಗಳನ್ನ ಥ್ಯಾಲೋಫೈಟ್ ಅಂತ ಹೇಳಿ ದೇ ದೇ ಡೋಂಟ್ ಹ್ಯಾವ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಝೈಲಮ್ ಆಗಿರ್ಬೋದು ಫ್ಲೋಯಮ್ ಆಗಿರ್ಬೋದು ಈ ರೀತಿಯಾದ ವ್ಯಾಸ್ಕ್ಯುಲರ್ ಗಳು ಯಾವುದು ಕಂಡುಬರುವುದಿಲ್ಲ ಸಾಮಾನ್ಯವಾಗಿ ನೀರಿನಲ್ಲಿ ಬದುಕ್ತಾ ಇರುವಂತಹ ಜೀವಿಗಳಾಗಿರುತ್ತವೆ ಹಾಗಾಗಿ ಅವುಗಳಿಗೆ ಅದರ ಅವಶ್ಯಕತೆ ಕೂಡ ಇರೋದಿಲ್ಲ ಓಕೆನಾ ದೇ ವಿಲ್ ಬಿ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಅಂಡ್ ಮಿನರಲ್ಸ್ ಓಕೆನಾ ಸೊ ಅವುಗಳಿಗೆ ಬೇಕಿರುವಂತಹ ನೀರು ಹಾಗೆ ಮಿನರಲ್ಸ್ ಗಳನ್ನ ತಾವು ಪಡ್ಕೊಳ್ತಾ ಇರುತ್ತೆ ಓಕೆನಾ ಹಾಗೆ ದೇ ಆರ್ ಕ್ರಿಪ್ಟೋಗ್ಯಾಮ್ಸ್ ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿದ್ರೆ ಇಲ್ಲಿ ಈ ಥಾಲೋಫೈಟ್ಸ್ ಗಳಲ್ಲಿ ಕೂಡ ರೀಪ್ರೊಡಕ್ಷನ್ ನಡೆಯುತ್ತೆ ಇಟ್ ಮೈಟ್ ಬಿ ಎಲ್ ರಿಪ್ರೊಡಕ್ಷನ್ ಆರ್ ಸೆಕ್ಶುಲ್ ರೀಪ್ರೊಡಕ್ಷನ್ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವುಗಳಲ್ಲಿ ಒಂದು ರಿಪೊಡಕ್ಟಿವ್ ಸ್ಟ್ರಕ್ಚರ್ಸ್ ಗಳನ್ನ ನಾವು ಗಮನಿಸಬಹುದು ಒಂದು ರೀತಿಯ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಗಳು ಅವುಗಳನ್ನ ಸ್ಪೋರ್ಟ್ಸ್ ಅಂತ ಹೇಳಿ ಕರಿತವೆ ಸರಿನಾಪೋರ್ಸ್ ಗಳನ್ನ ನಾವು ಹಿಡನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಕೂಡ ನಾವು ಕರಿಬಹುದು ಅಥವಾ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ಹಿಡನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಸಿಂಪ್ಲಿ ದೇ ಆರ್ ಕಾಲ್ಡ್ ಆಸ್ ಕ್ರಿಪ್ಟೋಗ್ಯಾಮರ್ಸ್ ಕ್ರಿಪ್ಟೋ ಹಿಡನ್ ಅಲ್ವಾ ಸೊ ಕ್ರಿಪ್ಟೋಗ್ಯಾಮ್ಸ್ ಓಕೆನಾ ಸೊ ಜೀವಿಗಳು ಈ ಜೀವಿಗಳಲ್ಲಿ ಕೂಡ ರಿಪ್ರೊಡಕ್ಷನ್ ನಡೆಯುತ್ತೆ ಆದ್ರೆ ಒಂದಷ್ಟು ಹಿಡನ್ ಆರ್ಗ್ಯಾನಿಸಮ್ಸ್ ಹಿಡನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳನ್ನ ಹೊಂದಿರುವಂತಹ ಜೀವಿಗಳಾಗಿರುತ್ತವೆ ಓಕೆನಾ ದೇರ್ ವಿಲ್ ಬಿ ನೋ ಪ್ರಾಪರ್ ಸೀಡ್ಸ್ ಆರ್ ಫ್ರೂಟ್ ಈ ರೀತಿಯಾದ ರಚನೆಗಳು ಅಲ್ಲಿ ಕಂಡು ಬರೋದಿಲ್ಲ ಹಾಗಾಗಿ ಇವುಗಳನ್ನ ನಾವು ಗ್ಯಾಮ್ಸ್ ಅಂತ ಹೇಳಿ ಸರಿನಾ ಸೊ ಉದಾಹರಣೆಗೆ ಆಲ್ಗೆ ಓಕೆನಾ ನಾವು ಕಾಮನ್ ಆಗಿ ಆಲ್ಗೆ ಅಂತ ಹೇಳಿ ಕರಿತೇವೆ ಸೊ ಅದರಲ್ಲಿ ನೀವು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಗುರುತಿಸಬಹುದು ಸ್ಪೈರೋಗೈರ್ ಆಗಿರ್ಬೋದು ಓಕೆ ಕ್ಲಾಡೋಫೋರ್ ಆಗಿರ್ಬೋದು ಕ್ಯಾರ ಆಗಿರ್ಬೋದು ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ಗಮನಿಸಬಹುದು ಅರ್ಥ ಆಗ್ತಿದೆಯಲ್ಲ ಸೊ ನಾನಿಲ್ಲಿ ಒಂದಷ್ಟು ಯೂನಿಕ್ ಫೀಚರ್ಸ್ ಗಳನ್ನ ಮಾತ್ರ ಹೆಸರಿಸಿದ್ದೇನೆ ಅರ್ಥ ಇದನ್ನ ಹೊರತುಪಡಿಸಿ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಹೆಸರಿಸಬಹುದು ಕ್ಲಾಸ್ ನೋಡೋಣ ನೆಕ್ಸ್ಟ್ ನೋಡೋಣ ದಟ್ ಈಸ್ ಆರ್ ಬ್ರಯೋಫೈಟ್ಸ್ ಬಂದಾಗ ಇಲ್ಲಿ ಕಾಂಪ್ಲೆಕ್ಸಿಟಿ ಅನ್ನೋದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಕೂಡ ನೀವು ಅದೇ ಆರ್ಡರ್ ನಲ್ಲಿ ನೀವು ಇಟ್ಕೊಳ್ಬೇಕು ತಾಲೋಫೈಟ್ಸ್ ನಂತರ ಬ್ರಯೋಫೈಟ್ಸ್ ಬ್ರಯೋಫೈಟ್ಸ್ ನಂತರ ಪೆರಿಡೋಫೈಟ್ಸ್ ನಂತರ ಜಿಮ್ನೋಸ್ಪರ್ಮ್ಸ್ ನಂತರ ಆಂಜಿಯೋಸ್ಪರ್ಮ್ಸ್ ಈ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಓಕೆನಾ ಸೊ ಇಲ್ಲಿ ಇಲ್ಲಿಗಿಂತ ಬ್ರಯೋಫೈಟ್ಸ್ ನಲ್ಲಿ ಸಾಕಷ್ಟು ಪ್ರಮಾಣದ ಕಾಂಪ್ಲೆಕ್ಸಿಟಿ ಅನ್ನೋದು ಹೆಚ್ಚಾಗಿರುತ್ತೆ ಓಕೆನಾ ಸೊ ಇಲ್ಲಿ ಅಫ್ಕೋರ್ಸ್ ಒಂದಷ್ಟು ಮಟ್ಟದ ಒಂದಷ್ಟು ಮಟ್ಟದ ಡಿಫ್ರೆನ್ಸಿಯೇಷನ್ ಕಂಡ್ರೂ ಕೂಡ ಟ್ಯಾಲೋಫೈಟ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಬ್ರಯೋಫೈಟ್ಸ್ ಆರ್ ಮಚ್ ಡಿಫ್ರೆನ್ಶಿಯೇಟೆಡ್ ಹೌದಾ ಆದರೂ ಕೂಡ ಅಲ್ಲಿ ದರ್ ವಿಲ್ ಬಿ ನೋ ಪ್ರಾಪರ್ ರೂಟ್ ಅಂಡ್ ಶೂಟ್ ಸಿಸ್ಟಮ್ ಟಿಶ್ಯೂ ಲೆವೆಲ್ ಅಲ್ಲಿ ಇದ್ರೂ ಕೂಡ ಒಂದು ಪ್ರಾಪರ್ ರೂಟ್ ಅಥವಾ ಶೂಟ್ ಸಿಸ್ಟಮ್ ಅನ್ನೋದು ಇಲ್ಲಿ ಕೂಡ ಕಂಡು ಬರೋದಿಲ್ಲ ಬ್ರಯೋಫೈಟ್ಸ್ ನಲ್ಲಿ ಕೂಡ ಓಕೆನಾ ಇಲ್ಲಿ ಕೂಡ ವ್ಯಾಸ್ಕ್ಯುಲರ್ ಸಿಸ್ಟಮ್ ಕಂಡು ಬರೋದಿಲ್ಲ ಒಂದು ಪ್ರಾಪರ್ ವೆಲ್ ಡೆವಲಪ್ಡ್ ಝೈಲಮ್ ಆಗಿರ್ಬೋದು ಫ್ಲೋಯಮ್ ಆಗಿರ್ಬೋದು ಈ ರೀತಿಯಾದ ಟಿಶ್ಯೂಸ್ಗಳು ಕಂಡು ಬರೋದಿಲ್ಲ ಓಕೆನಾ ದೇ ಆರ್ ಆಲ್ಸೋ ನೋನ್ ಆಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅರ್ಥ ಆಂಫಿಬಿಯನ್ಸ್ ಅಂತ ಹೇಳಿದ್ರೆ ದೇ ಆರ್ ಫೌಂಡ್ ಇನ್ ವಾಟರ್ ಆಲ್ಸೋ ಅಂಡ್ ಇನ್ ಆನ್ ಲ್ಯಾಂಡ್ ಆಲ್ಸೋ ಹೌದಲ್ವಾ ಸಾಮಾನ್ಯವಾಗಿ ಈ ನೀರು ಇರುವಂತಹ ಜಾಗ ಮತ್ತೆ ಅದರ ಸುತ್ತಮುತ್ತ ಪ್ರದೇಶಗಳಲ್ಲಿ ನಾವು ಬ್ರಯೋಫೈಟ್ಸ್ಗಳನ್ನ ಗುರುತಿಸಬಹುದು ಓಕೆನಾ ಇವುಗಳೂ ಕೂಡ ಕ್ರಿಪ್ಟೋಗ್ಯಾಮ್ಸ್ ಓಕೆನಾ ಇಲ್ಲಿಯೂ ಕೂಡ ರಿಪ್ರೊಡಕ್ಷನ್ ನಡೆಯುತ್ತೆ ಸ್ಪೋರ್ಟ್ಸ್ ಇರುತ್ತವೆ ಆದ್ರೆ ಇಲ್ಲಿ ಯಾವುದೇ ಒಂದು ಪ್ರಾಪರ್ ಸೀಡ್ ಅಥವಾ ಫ್ರೂಟ್ ಅನ್ನುವಂತಹ ರಚನೆಗಳು ಇಲ್ಲಿ ಕಂಡು ಬರೋದಿಲ್ಲ ಓಕೆನಾ ಆ ಕಾರಣಕ್ಕಾಗಿ ಇವುಗಳನ್ನು ಕೂಡ ನಾವು ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ ಎಕ್ಸಾಂಪಲ್ಸ್ ಮಾಸ್ ಆಗಿರಬಹುದು ಓಕೆನಾ ಆಗಿರಬಹುದು ಅಥವಾ ಓಕೆನಾ ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ಬ್ರಯೋಫೈಟ್ಸ್ ಗೆ ಕೊಡಬಹುದು ಓಕೆನಾ ಅದೇ ರೀತಿ ಟೆರಿಡೋಫೈಟ್ಸ್ ಅಥವಾ ಟೆರಿಡೋಫೈಟಾ ಇಲ್ಲಿ ನಿಮಗೆ ಇಲ್ಲಿಂದ ನಿಮಗೆ ಕಾಂಪ್ಲೆಕ್ಸಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇಲ್ಲಿ ನಿಮಗೆ ಡಿಫ್ರೆನ್ಶಿಯೇಟೆಡ್ ರೂಟ್ ಸಿಸ್ಟಮ್ ಕಾಣಿಸುತ್ತೆ ಶೂಟ್ ಸಿಸ್ಟಮ್ ಕಾಣುತ್ತೆ ಓಕೆನಾ ಸೊ ಪ್ಲಾಂಟ್ಸ್ ನೀವು ಒಂದೊಂದು ರಚನೆಯನ್ನು ನೋಡಿದ ತಕ್ಷಣ ನೀವು ಇವುಗಳನ್ನ ಪ್ಲಾಂಟ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡುವಂತಹ ರಚನೆಗಳನ್ನ ನೀವು ಇಲ್ಲಿ ಗಮನಿಸಬಹುದು ಓಕೆನಾ ಪ್ರಾಪರ್ ರೂಟ್ ಸಿಸ್ಟಮ್ ಇರುತ್ತೆ ಶೂಟ್ ಸಿಸ್ಟಮ್ ಇರುತ್ತೆ ವ್ಯಾಸ್ಕ್ಯುಲರ್ ಸಿಸ್ಟಮ್ ಕಾಣಿಸುತ್ತೆ ಇಲ್ಲಿ ಹೌದಾ ಪ್ರಾಪರ್ ಹಾಗೂ ಫ್ಲೋಯಂ ಸಿಸ್ಟಮ್ ಇರೋದನ್ನ ನಾವು ಗಮನಿಸಬಹುದು ಓಕೆನಾ ಬಟ್ ದೇ ಆರ್ ಆಲ್ಸೋ ಕ್ರಿಪ್ಟೋಗ್ಯಾಮ್ಸ್ ಓಕೆನಾ ಸೊ ಇಲ್ಲಿಯೂ ಕೂಡ ಸ್ಪೋರ್ಟ್ಸ್ ನಂತಹ ರೀಪ್ರೊಡಕ್ಟಿವ್ ಆರ್ಗನ್ಸ್ ಗಳನ್ನ ನಾವು ಗಮನಿಸಬಹುದು ಓಕೆನಾ ದೇಡ್ ಸಿಂಪ್ಲಿ ಕಾಲ್ಡಸ್ಟಿವ್ ಪಾರ್ಟ್ಸ್ ಓಕೆನಾ ಸೊ ಹಾಗಾಗಿ ಇವುಗಳನ್ನ ಇವುಗಳನ್ನು ಕೂಡ ನಾವು ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಕರಿಬಹುದು ಓಕೆನಾ ಸೊ ನಾವಿಲ್ಲಿ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಯಾವ ಗಿಡಗಳು ಬೀಜಗಳನ್ನ ಬಿಡೋದಿಲ್ಲ ಹಣ್ಣುಗಳನ್ನ ಬಿಡೋದಿಲ್ಲ ಓಕೆನಾ ಸೀಡ್ಲೆಸ್ ಅಂತ ನಾವೇನೇನು ಕರಿತೇವೆ ಓಕೆನಾ ಸೊ ಆ ಮೂರು ಗುಂಪುಗಳು ಯಾವ್ ಅಂತ ಹೇಳಿದ್ರೆ ಥ್ಯಾಲೋಫೈಟ್ಸ್ ಬ್ರಯೋಫೈಟ್ಸ್ ಹಾಗೂ ಟೆರಿಡೋಫೈಟ್ಸ್ ಓಕೆನಾ ಈ ಮೂರನ್ನು ನಾವು ಒಟ್ಟಾರೆಯಾಗಿ ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಗುರುತಿಸಬಹುದು ಓಕೆನಾ ಕ್ರಿಪ್ಟೋಗ್ಯಾಮ್ಸ್ ಓಕೆನಾ ಉತ್ಪತ್ತಿ ಮಾಡದೇ ಇರುವಂತಹ ಗಳು ಇವು ಓಕೆನಾ ಎಕ್ಸಾಂಪಲ್ಸ್ ಫರ್ನ್ಸ್ ಆಗಿರಬಹುದು ಓಕೆನಾ ಮಾರ್ಸೆಲಿಯಾ ಆಗಿರಬಹುದು ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ಟೆರಿಡೋಫೈಟ್ಸ್ ಗಳಿಗೆ ಕೊಡಬಹುದು ಓಕೆನಾ ಅದೇ ರೀತಿ ಇಲ್ಲಿದೆಯಲ್ಲ ಈ ಎರಡು ಇನ್ನುಳಿದ ಎರಡು ಏನೋ ಪ್ಲಾಂಟ್ಸ್ ಏನೋ ಪ್ಲಾಂಟ್ಸ್ ಡಿವಿಜನ್ಸ್ ಗಳೇನಿದೆ ಇವುಗಳನ್ನ ನಾವು ಸ್ಪೀಡ್ ಬೇರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಕರೀತವೆ ಓಕೆನಾ ಸೊ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ಗಮನಿಸ್ತಾ ಹೋಗೋಣ ಓಕೆನಾ ಓಕೆನಾ ಜಿಮ್ನೋಸ್ಪಸ್ ಅಂತ ಹೇಳಿದ್ರೆ ಇಲ್ಲಿ ಗಳು ಸಾಮಾನ್ಯವಾಗಿ ಪೆರಿನಿಯಲ್ ಎವರ್ಗ್ರೀನ್ ಆಗಿರುತ್ತವೆ ಓಕೆನಾ ಅಂತ ಹೇಳಿದ್ರೆ ಸಾಕಷ್ಟು ಸಾಕಷ್ಟು ವರ್ಷಗಳಿಗೆ ಬದುಕುವಂತಹ ಶಕ್ತಿಯನ್ನ ಹೊಂದಿರುತ್ತವೆ ಹಾಗೆ ಎವರ್ಗ್ರೀನ್ ಗಳಾಗಿರುತ್ತೆ ಹೌದಾ ಹಾಗೆ ಇಲ್ಲಿ ಫ್ಲಾರ್ಸ್ ಗಳೇನು ಉತ್ಪತ್ತಿ ಆಗೋದಿಲ್ಲ ಆದರೆ ಆರ್ ಇಲ್ಲಿ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಈ ಕೋನ್ಸ್ಗಳಲ್ಲಿ ನೇಕೆಡ್ ಸೀಡ್ಸ್ ಗಳಿರೋದನ್ನ ನಾವು ಗಮನಿಸಬಹುದು ಓಕೆನಾ ಸೊ ಅಲ್ಲಿಯೂ ಕೂಡ ಮೇಲ್ ಕೋನ್ ಫೀಮೇಲ್ ಕೋನ್ ಈ ರೀತಿಯಾದ ಸಾಕಷ್ಟು ವಿಧಗಳು ನಾವು ಗಮನಿಸಬಹುದು ಓಕೆನಾ ಸೊ ನೇಕೆಡ್ ಸೀಡ್ಸ್ ಬಾರ್ನ್ ಆನ್ ದ ಸ್ಕೇಲ್ಸ್ ಆಫ್ ಕೋನ್ಸ್ ಓಕೆನಾ ಕೋರ್ಸ್ಗಳಲ್ಲಿ ಗಳಲ್ಲಿ ನಮಗೆ ನೇಕೆಡ್ ಸೀಡ್ಸ್ಗಳು ಕಂಡು ನಾವಿಲ್ಲಿ ಗಮನಿಸಬಹುದು ಜಿಮ್ನೋಸ್ಪರ್ಮ್ಸ್ ಆರ್ಗ್ಯಾನಿಸಮ್ಸ್ ಆರ್ ಸರಿನಾ ಉದಾಹರಣೆಗೆ ಓಕೆ ಇಲ್ಲಿ ಇವುಗಳನ್ನು ನಾವು ಫೆನರೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ ಯಾಕಂತ ಹೇಳಿದ್ರೆ ಈ ಪ್ಲಾಂಟ್ಸ್ಗಳು ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಓಕೆನಾ ಬೀಜಗಳನ್ನು ಉತ್ಪತ್ತಿ ಮಾಡುವಂತ ಪ್ಲಾಂಟ್ಸ್ ಗಳಾಗಿರೋದ್ರಿಂದ ಇವುಗಳಲ್ಲಿ ಒಂದು ಟ್ರೂ ಸೀಡ್ ಕಂಡು ಬರೋದ್ರಿಂದ ಇವುಗಳನ್ನ ನಾವು ಫೆನರೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಪೈನ್ ಆಗಿರಬಹುದು ಪಾಮ್ ಆಗಿರಬಹುದು ಇವೆಲ್ಲವುಗಳು ಕೂಡ ಜಿಮ್ನೋಸ್ಪಾಂಸ್ ನ ಗುಂಪಿನಲ್ಲಿ ಬರುತ್ತವೆ ಓಕೆನಾ ಅದೇ ರೀತಿ ಆಂಜಿಯೋಸ್ಪಾಮ್ಸ್ ದ ಲಾರ್ಜೆಸ್ಟ್ ಏನೋ ಡಿವಿಷನ್ ಆಫ್ ಅವರ್ ಪ್ಲಾಂಟ್ ಕಿಂಗ್ಡಮ್ ಓಕೆನಾ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಂಡು ಬರುತ್ತವೆ ಎಲ್ಲ ಕಡೆ ಓಕೆನಾ ಸೊ ಎಲ್ಲ ಫ್ಲಾರಿಂಗ್ ಗಳು ಕೂಡ ಆಂಜಿಯೋಸ್ಪಮ್ಸ್ ನಲ್ಲಿಯೇ ನಾವು ಗುರುತಿಸ್ತೇವೆ ಸರಿನಾ ಸೊ ಆಂಜಿಯೋಸ್ಪಾಂಸ್ ನಾವು ಫ್ಲಾರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೇವೆ ಓಕೆನಾ ಸೊ ದೇ ಬೇರ್ ಸೀಡ್ಸ್ ಆಸ್ ವೆಲ್ ಆಸ್ ಫ್ರೂಟ್ ಇಲ್ಲಿ ಹೂಗಳು ಹೂಗಳ ನಂತರ ಹಣ್ಣುಗಳು ಆಗೋದನ್ನು ನಾವು ಗಮನಿಸಬಹುದು ಆ ಹಣ್ಣುಗಳಲ್ಲಿ ಹಣ್ಣುಗಳ ಒಳಗಡೆ ಸೀಡ್ ಇರೋದನ್ನು ನಾವು ಗಮನಿಸಬಹುದು ಅದೇ ಇಲ್ಲಿ ಜಿಮ್ನೋಸ್ಪಮ್ಸ್ ಅಲ್ಲಿ ಹಣ್ಣು ಏನು ಕಂಡು ಬರೋದಿಲ್ಲ ಓಕೆನಾ ಕೇವಲ ಸೀಡ್ ನೇಕೆಡ್ ಸೀಡ್ ಅಲ್ಲಿ ಕಂಡು ಬರುತ್ತೆ ಆದ್ರೆ ಇಲ್ಲಿ ಹಣ್ಣಿನ ಒಳಗಡೆ ಸೀಡ್ ಇರುತ್ತೆ ಓಕೆನಾ ಸೊ ಸೀಡ್ಸ್ ಕಂಟೈನ್ ಇನ್ ಫ್ರೂಟ್ ದೇ ಆರ್ ಆಲ್ಸೋ ಕಾಲ್ಡ್ ಸಿನ್ಸ್ ದೆ ಬೇರ್ ಸೀಡ್ಸ್ ಓಕೆನಾ ಸೀಡ್ಸ್ ಗಳನ್ನ ಏನೋ ಉತ್ಪತ್ತಿ ಮಾಡುವಂತ ಶಕ್ತಿ ಇರೋದ್ರಿಂದ ಅವುಗಳನ್ನ ಫೆನೋರೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ ಈ ನಲ್ಲಿ ಮತ್ತೆ ಎರಡು ವಿಧಗಳನ್ನ ನಾವು ಗುರುತಿಸಬಹುದು ಮೋನೋಕಾಟ್ಸ್ ಹಾಗೂ ಡೈಕಾಟ್ಸ್ ಅಂತ ಹೇಳಿ ಓಕೆನಾ ಇಲ್ಲಿ ಬೀಜಗಳು ಇರುತ್ತೆ ಅಂತ ಗೊತ್ತಾಯ್ತಲ್ಲ ಈ ಬೀಜಗಳಲ್ಲಿ ಇರುವಂತಹ ಕಾಟಿಲಿಡನ್ ಗಳ ಆಧಾರದ ಮೇಲೆ ವೆದರ್ ದೀಸ್ ಏನೋ ಸೀಡ್ಸ್ ಆರ್ ಹ್ಯಾವಿಂಗ್ ಡಬಲ್ ಕಾಟಿಲಿಡನ್ ಆರ್ ಸಿಂಗಲ್ ಕಾಟಿಲಿಡನ್ ಓಕೆನಾ ಎರಡು ಕಾಟಿಲಿಡನ್ ಇದ್ರೆ ಅದನ್ನ ನಾವು ಡೈಕಾಟ್ ಅಂತ ಹೇಳಿ ಕರಿತೇವೆ ಓಕೆನಾ ಉದಾಹರಣೆಗೆ ಬೀನ್ಸ್ ಬೀನ್ಸ್ ಇಸ್ ಅ ಡೈಕೋಟ್ ಅಲ್ಲಿ ಎರಡು ನಾವು ಅದೇ ರೀತಿ ಮೋನೋಕಾಟ್ ಅಂತ ಹೇಳಿದ್ರೆ ಕಾಟಿಲ್ ಇಡನ್ ಇರುವಂತಹ ಪ್ಲಾಂಟ್ಸ್ಗಳು ಅಥವಾ ಬೀಜಗಳು ಅವುಗಳಿಗೆ ನಾವು ಮೋನೋಕಾಟ್ ಪ್ಲಾಂಟ್ಸ್ ಮೋನೋಕಾಟ್ ಸೀಟ್ ಅಂತ ಹೇಳಿ ಕರಿತವೆ ಸರಿನಾಕಾಡ್ಸ್ ಗಳಿಗೆ ಮೇಜ್ ನೀವು ಎಕ್ಸಾಂಪಲ್ ಆಗಿ ತಗೋಬಹುದು ಓಕೆನಾ ಸೊ ಈ ರೀತಿಯಾಗಿ ಮತ್ತೆ ಎರಡು ವಿಧಗಳನ್ನ ನಾವು ಆಂಜಿಯೋಸ್ಪಾಪ್ಸ್ ನಲ್ಲಿ ಗುರುತಿಸಬಹುದು ಸರಿನಾ ಸೊ ಇದು ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಕಂಡು ಬರುವಂತಹ ಐದು ಗಳು ಓಕೆ ಅವುಗಳ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಅರ್ಥ ಆಗ್ತಿದ್ದಲ್ಲಪ್ಪ ಈಗ ನಾವು ಅನಿಮಲ್ ಕಿಂಗ್ಡಮ್ ಕಡೆ ಓಕೆ ಸೊ ಅನಿಮಲ್ ಕಿಂಗ್ಡಮ್ ನಲ್ಲಿ ಯಾವ ಯಾವ ಫೈಲಮ್ಸ್ಗಳು ಕಂಡು ಬರುತ್ತೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಈಗ ಸರಿನಾ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಅನಿಮಲ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಹೌದಲ್ವಾ ದೇ ಆರ್ ಮಲ್ಟಿಸೆಲ್ಯುಲಾರ್ ಯು ಕ್ಯಾರಿಯೋಟಿಕ್ ಹೆಟೆರೋಟ್ರೋಪ್ಸ್ ಹೌದಲ್ವಾ ದೇ ಡೋಂಟ್ ಹ್ಯಾವ್ ಸೆಲ್ ವಾಲ್ ಓಕೆನಾ ಸೊ ಈ ಅನಿಮಲ್ಸ್ಗಳಲ್ಲಿ ನಾವು ಮುಖ್ಯವಾಗಿ ಎರಡು ಫೈಲಮ್ಸ್ಗಳನ್ನ ನಾವು ಗುರುತಿಸಬಹುದು ದಟ್ ಈಸ್ ಇನ್ವರ್ಟಿಬ್ರೇಟ್ಸ್ ಹಾಗೂ ವರ್ಟಿಬ್ರೇಟ್ಸ್ ಅಂತ ಹೇಳಿ ಸರಿನಾನ್ವರ್ಟಿಬ್ರೇಟ್ಸ್ ನಾವು ನಾನ್ ಕಾರ್ಡೇಟ್ಸ್ ಅಂತ ಹೇಳಿ ಕೂಡ ಕರೀತೇವೆ ವರ್ಟಿಬ್ರೇಡ್ಸ್ ನಾವು ಕಾರ್ಡೇಟ್ಸ್ ಅಂತ ಹೇಳಿ ಕೂಡ ಕರೀತೇವೆ ಓಕೆನಾ ಸೊ ಯಾವ ಆರ್ಗ್ಯಾನಿಸಮ್ಸ್ ಗಳಿಗೆ ಯಾವ ಅನಿಮಲ್ಸ್ಗಳಿಗೆ ಈ ನೋಟೋಕಾರ್ಡ್ ಅಥವಾ ಬ್ಯಾಕ್ ಬೋನ್ ಇರೋದಿಲ್ವೋ ಅಂಥ ಜೀವಿಗಳಿಗೆ ನಾವು ನಾನ್ ಕಾರ್ಡೇಟ್ಸ್ ಅಂತ ಹೇಳಿ ಕರಿತವೆ ನೋಟೋಕಾರ್ಡ್ ಇಸ್ ಆಂಟ್ ಹೌದಾ ಸೊ ಯಾವ ಜೀವಿಗಳಿಗೆ ಬೆನ್ನು ಮೂಳೆ ಅಥವಾ ಬ್ಯಾಕ್ ಬೋನ್ ಇದೆಯಲ್ಲ ಆ ಬ್ಯಾಕ್ ಬೋನ್ ಇರಲ್ವೋ ಅವುಗಳಿಗೆ ನಾವು ಇನ್ವರ್ಟಿಬ್ರೇಟ್ಸ್ ಅಂತ ಹೇಳಿ ಕರಿತೇವೆ ಈ ನೋಟೋಕಾರ್ಡ್ ಇದ್ರೆ ನೋಟೋಕಾರ್ಡ್ ಇದ್ರೆ ನಾವು ವರ್ಟಿಬ್ರೇಟ್ಸ್ ಅಂತ ಹೇಳಿ ಕರಿತೇವೆ ಅಥವಾ ಕಾರ್ಡೇಟ್ಸ್ ಅಂತ ಹೇಳಿ ಕರಿತೇವೆ ಸರಿನಾನ್ವರ್ಟಿಬ್ರೇಡ್ಸ್ ನಲ್ಲಿಯೂ ಕೂಡ ಇನ್ನೊಂದಷ್ಟು ಡಿವಿಜನ್ಸ್ ಗಳಿರೋದನ್ನ ನಾವು ಗಮನಿಸಬಹುದು ಓಕೆನಾ ಸೊ ಇಲ್ಲಿಯೂ ಕೂಡ ಆರ್ಗ್ಯಾನಿಸಮ್ಸ್ಗಳು ಗಳು ಸೆಲ್ಯುಲಾರ್ ಲೆವೆಲ್ನಿಂದ ಹಿಡಿದು ಮೋರ್ ಕಾಂಪ್ಲೆಕ್ಸ್ ಫಾರ್ಮ್ ವರ್ಗೂ ನಾವು ಗಮನಿಸಬಹುದು ಒಂದಷ್ಟು ಕ್ಯಾರೆಕ್ಟರ್ಸ್ ಮೆನ್ಶನ್ ಮಾಡಿದ್ದೇನೆ ಮತ್ತೆ ನಾವು ಪ್ರತಿಯೊಂದು ಫೈಲಮ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸರಿನಾಲ್ಯುಲಾರ್ ಲೆವೆಲ್ ನಲ್ಲಿ ನಮಗೆ ಫೈಲಮ್ ಪೋರಿಫೆರ ಕಂಡು ಬರುತ್ತೆ ನಂಬರ್ ಒನ್ ಹಾಗೆ ಟಿಶ್ಯೂ ಲೆವೆಲ್ ನಲ್ಲಿ ನಮಗೆ ನಿಟೇರಿಯ ಕಂಡು ಬರುತ್ತೆ ವಿಚ್ ಸೀಲಿಯಂಟರೇಟಾ ಓಕೆನಾ ಸೊ ಹಾಗೆ ಆರ್ಗನ್ ಹಾಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ನಲ್ಲಿ ನಮಗೆ ಹಾಗೆ ಫೈಲಂ ನಿಮ ಕಂಡು ಬರುತ್ತೆ ಅಥವಾ ರೌಂಡ್ ವರ್ಮ್ಸ್ ಅಂತ ಹೇಳಿ ನಾವು ಕರೀತೇವೆ ಹೌದಲ್ವಾ ನಂತರ ಅನಿಲೀಡಾ ಕಂಡು ಬರುತ್ತೆ ಹ್ಯಾವಿಂಗ್ ಪ್ರಾಪರ್ ಟ್ರೂ ಬಾಡಿ ಕ್ಯಾವಿಟಿ ಇರುವಂತಹ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಅಗೈನ್ ಇಲ್ಲಿ ನೋಡಿ ಈ ಆರ್ಗನ್ಸ್ ಮತ್ತೆ ಆರ್ಗನ್ ಸಿಸ್ಟಮ್ ಇರುವಂತಹ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನ ಗಮನಿಸಬಹುದು ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಒಂದು ಬಾಡಿ ಕ್ಯಾವಿಟಿ ಒಂದು ಟ್ರೂ ಬಾಡಿ ಕ್ಯಾವಿಟಿ ಇದೆಯೋ ಅವುಗಳನ್ನ ನಾವು ಸೀಲೋಮೇಟ್ಸ್ ಅಂತ ಹೇಳಿ ಕರಿತೇವೆ ಯಾವ ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬಾಡಿ ಕ್ಯಾವಿಟಿ ಇಲ್ವೋ ಅವುಗಳನ್ನ ನಾವು ಎ ಸೀಲೋಮೇಟ್ಸ್ ಅಂತ ಹೇಳಿ ಕರಿತೇವೆ ಓಕೆನಾ ಸೊ ಇಲ್ಲಿ ಸೀಲೋಮೇಟ್ಸ್ ನಲ್ಲಿ ನಮಗೆ ಫೈಲಮ್ ಅನಿಲೀಡಾ ಕಾಣುತ್ತೆ ಆರ್ಥ್ರೋಪೋಡ ಕಾಣುತ್ತೆ ಮುಲಸ್ಕ ಕಾಣುತ್ತೆ ಎಕಿನೋಡರ್ಮ್ಯಾಟ ಕಾಣುತ್ತೆ ಹಾಗೆ ಫೈಲಂ ಪ್ರೋಟೋಕಾರ್ಡೇಟ ಕಾಣುತ್ತೆ ಓಕೆನಾ ಸೊ ಈ ರೀತಿಯಾಗಿ ಇನ್ವರ್ಟಿಬ್ರೇಟ್ಸ್ ನಲ್ಲಿ ಸಾಕಷ್ಟು ಫೈಲಮ್ಸ್ ಗಳಿರೋದನ್ನ ನಾವು ಗಮನಿಸಬಹುದು ಓಕೆನಾ ನಮ್ಮ ಸಿಲೆಬಸ್ ನಲ್ಲಿ ಪ್ರೋಟೋಕಾರ್ಡ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಹಾಗಾಗಿ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ಸರಿನಪ್ಪ ಓಕೆ ಸೊ ಅದೇ ರೀತಿ ಕಾರ್ಡೇಟ್ಸ್ ನಲ್ಲಿ ಕೂಡ ಸಾಕಷ್ಟು ಸಬ್ ಡಿವಿಜನ್ಸ್ ಇರೋದನ್ನ ನಾವು ಗಮನಿಸಬಹುದು ಓಕೆನಾ ಸೊ ಇಲ್ಲಿ ಫೈಲಮ್ ಏನೋ ಕಾರ್ಡೇಟ್ ಕೂಡ ಸಾಕಷ್ಟು ಕ್ಲಾಸ್ ಗಳು ಇರೋದನ್ನ ನಾವು ಗಮನಿಸಬಹುದು ಓಕೆನಾ ಸೊ ಉದಾಹರಣೆಗೆ ಪೈಸಸ್ ಆರ್ ಫಿಶಸ್ ನಂತರ ಆಂಫಿಬಿಯಾ ನಂತರ ರೆಪ್ಟೀಲಿಯಾ ನಂತರ ಏವಿಸ್ ನಂತರ ಮ್ಯಾಮಲಿಯಾ ಸರಿನಾ ಸರಿನಾಸ್ ಆಂಫಿಬಿಯನ್ಸ್ ರೆಪ್ಟೈಲ್ಸ್ ಬರ್ಡ್ಸ್ ಅಂಡ್ ಮೆಮಲ್ಸ್ ಮೊ ಈ ಐದು ಮುಖ್ಯವಾದ ಕ್ಲಾಸ್ ಗಳನ್ನ ನಾವು ಫೈಲಂ ವರ್ಟಿಬ್ರೇಟಾದಲ್ಲಿ ಗುರುತಿಸಬಹುದು ಸರಿನಾ ಈಗ ನಾವು ಒಂದೊಂದು ಫೈಲಂನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮೊದಲು ಇನ್ವರ್ಟಿಬ್ರೇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸರಿನಾ ಸೊ ಈ ಚಾರ್ಟ್ ನಲ್ಲಿ ನೀವು ಪ್ರತಿಯೊಂದು ಫೈಲಂನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬಹುದು ಸರಿನಾ ಇಲ್ಲಿ ಫಸ್ಟ್ ನೋಡಿ ಪೋರಿಫೆರಾ ಓಕೆನಾ ಸೊ ಆಸ್ ಐ ಟೋಲ್ಡ್ ನಾನು ಯೂನಿಕ್ ಅನ್ನುವಂತ ಒಂದಷ್ಟು ಫೀಚರ್ಸ್ ಗಳನ್ನ ಇಲ್ಲಿ ಆಡ್ ಮಾಡಿದ್ದೇನೆ ಇದನ್ನು ಹೊರತುಪಡಿಸಿ ಕೂಡ ಕ್ಯಾರೆಕ್ಟರ್ಸ್ಗಳು ಇರುತ್ತೆ ನೀವು ಅಲ್ಲಿ ಕಲಿಬೇಕು ಸರಿನಪ್ಪ ಪೋರಿಫೆರಾ ಹೆಸರಲ್ಲೇ ಇದೆ ಅವುಗಳ ಬಾಡಿಯಲ್ಲಿ ಪೋರ್ಸ್ ಇರುತ್ತೆ ಹಾಗಾಗಿ ಇವುಗಳನ್ನ ನಾವು ಪೋರಿಫೆರಾ ಅಂತ ಹೇಳಿ ಕರಿತೇವೆ ಸರಿನಾ ಸೊ ಇಲ್ಲಿ ನಾನು ಯಾವುದರ ಆಧಾರದ ಮೇಲೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಇಲ್ಲಿ ಹೆಸರಿಸಿದ್ದೀನಿ ಗೊತ್ತಾ ಸೊ ವೆದರ್ ದೇ ಹ್ಯಾವ್ ಅ ಪ್ರಾಪರ್ ಸಿಮಿಟ್ರಿ ಅವುಗಳ ಬಾಡಿ ಸಿಮಿಟ್ರಿ ಹೇಗಿದೆ ಓಕೆನಾ ವೆದರ್ ದೇ ಹ್ಯಾವ್ ಬಾಡಿ ಕ್ಯಾವಿಟಿ ಇಲ್ವಾ ಓಕೆನಾ ಹಾಗೆ ಜೊತೆಗೆ ಒಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವುಗಳಲ್ಲಿ ಏನು ಕಂಡು ಬರುತ್ತೆ ಹಾಗೆ ಅವುಗಳ ಬಾಡಿಯಲ್ಲಿ ಎಷ್ಟು ಸೆಲ್ಯುಲಾರ್ ಲೇಯರ್ಗಳು ಕಂಡು ಬರುತ್ತೆ ಎಷ್ಟು ಜರ್ಮ್ ಲೇಯರ್ ಕಂಡು ಬರುತ್ತೆ ಓಕೆನಾ ಒಂದು ಲೇಯರ್ ಕಂಡು ಬರುತ್ತೋ ಅಥವಾ ಎರಡು ಬರುತ್ತೋ ಮೂರು ಬರುತ್ತೋ ಈ ರೀತಿಯಾಗಿ ಓಕೆನಾ ಸೊ ಅವುಗಳ ಆಧಾರದ ಮೇಲೆ ನಾನು ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಹೆಸರಿಸಿದ್ದೇನೆ ನೋಡ್ತಾ ಹೋಗೋಣ ಅವುಗಳ ಬಾಡಿ ಸಿಮಿಟ್ರಿ ವಿಚಾರಕ್ಕೆ ಬಂದ್ರೆ ದೇ ಆರ್ ಎ ಸಿಮಿಟ್ರಿಕಲ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಸಿಮಿಟ್ರಿ ಓಕೆನಾ ಸಾಮಾನ್ಯವಾಗಿ ಇವುಗಳು ನೀರಿನಲ್ಲಿ ಕಂಡು ಬರುವಂತಹ ಜೀವಿಗಳಾಗಿರುತ್ತವೆ ಓಕೆನಾ ಯಾವುದೋ ಒಂದು ಹಾರ್ಡ್ ಸರ್ಫೇಸ್ಗೆ ಅಟ್ಯಾಚ್ಡ್ ಆಗಿ ಬದುಕ್ತಾ ಇರುತ್ತವೆ ಓಕೆನಾ ದೇ ಹ್ಯಾವ್ ಪೋರ್ಸ್ ಆನ್ ದೇರ್ ಬಾಡಿ ಓಕೆನಾ ಸೊ ಅವುಗಳ ಬಾಡಿಯಲ್ಲಿ ಸಣ್ಣ ಸಣ್ಣದಾದ ರಂಧ್ರಗಳಿರುತ್ತೆ ಆ ರಂಧ್ರಗಳು ಒಂದು ಕೆನಾಲ್ ಸಿಸ್ಟಮ್ ಅನ್ನು ಕೂಡ ಸೃಷ್ಟಿ ಮಾಡುತ್ತವೆ ಅವುಗಳ ಮೂಲಕ ಅಲ್ಲಿ ನೀರು ಸರಬರಾಜು ನಾವು ಗಮನಿಸಬಹುದು ಹಾಗೆ ದೇ ಡೋಂಟ್ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ ನಿಮಗೆ ಈ ಪದಗಳ ಅರ್ಥ ನಿಮಗೆ ಆಲ್ರೆಡಿ ಇದೆ ಆಲ್ರೆಡಿ ಆಗಿದೆ ಹೌದಲ್ವಾ ಸೀಲೋಮ್ ಅನ್ನೋದು ಇಲ್ಲಿ ಪೋರಿಫರಗಳಲ್ಲಿ ಕಂಡು ಬರೋದಿಲ್ಲ ಹಾಗಾಗಿ ಇವುಗಳನ್ನು ನಾವು ಎ ಸೀಲೋಮೇಟ್ ಅಂತ ಹೇಳಿ ಕರಿತೇವೆ ನಂತರ ಅವುಗಳ ಔಟರ್ ಸರ್ಫೇಸ್ ಏನಿದೆ ಆ ಔಟರ್ ಸರ್ಫೇಸ್ ಅನ್ನೋದು ಒಂದು ಹಾರ್ಡ್ ಔಟರ್ ಲೇಯರ್ ಇಂದ ಆಗಿರಲ್ಪಟ್ಟಿರುತ್ತೆ ಅಥವಾ ಆ ಮಾಡಲ್ಪಟ್ಟಿರುತ್ತೆ ಅದನ್ನ ನಾವು ಸ್ಕೆಲಿಟನ್ ಅಂತ ಕೂಡ ಕರಿಬಹುದು ಓಕೆನಾ ಔಟರ್ ಔಟರ್ ಸರ್ಫೇಸ್ ಸರ್ಫೇಸ್ ಇದೆಯಲ್ಲಪ್ಪ ಆ ಅನ್ನೋದು ಈ ಹಾರ್ಡ್ ಸಬ್ಸ್ಟೆನ್ಸ್ ಇಂದ ಆಗಿರುತ್ತೆ ಓಕೆನಾ ಹಾರ್ಡ್ ಲೇಯರ್ ಇಂದ ಆಗಿರುತ್ತೆ ಅದನ್ನ ನಾವು ಸ್ಕೆಲಿಟನ್ ಅಂತ ಕೂಡ ಕರಿಬಹುದು ಉದಾಹರಣೆಗೆ ಸ್ಪಾಂಜಸ್ಗಳು ಓಕೆನಾ ಸ್ಪಾಂಜಸ್ಗಳನ್ನು ನಾವು ಪೋರಿಫೆರಾದಲ್ಲಿ ಗುರುತಿಸಬಹುದು ಸರಿನಾ ಬರೋದು ನಿಡೇರಿಯಾ ಅಥವಾ ಇವುಗಳ ಸಿಮಿಟ್ರಿ ಹೇಗಿದೆ ಇವುಗಳ ಬಾಡಿ ಸಿಮಿಟ್ರಿ ಹೇಗಿದೆ ರೇಡಿಯಲಿ ಸಿಮಿಟ್ರಿಕಲ್ ದೇ ಆರ್ ರೇಡಿಯಲಿ ಸಿಮಿಟ್ರಿಕಲ್ ನಿಮಗೆ ಈ ರೇಡಿಯಲಿ ಸಿಮಿಟ್ರಿಕಲ್ ಅಂದ್ರೆ ಏನು ಬೈಲ್ಯಾಟ್ರಲ್ ಸಿಮಿಟ್ರಿಕಲ್ ಅಂದ್ರೆ ಏನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕಲ್ತಿರಬೇಕು ಓಕೆನಾ ಸೊ ರೇಡಿಯಲ್ ಸಿಮಿಟ್ರಿಕಲ್ ಅಂತ ಹೇಳಿದ್ರೆ ಒಂದು ಆಕ್ಸಿಸ್ ನಲ್ಲಿ ನೀವು ಯಾವ ಆಂಗಲ್ ಇಂದ ಕಟ್ ಮಾಡಿದ್ರು ಕೂಡ ಎರಡು ಈಕ್ವಲ್ ಹಾಫ್ಸ್ ಗಳನ್ನ ನೀವು ಪಡ್ಕೊಳ್ಬಹುದು ಓಕೆನಾ ಒಂದು ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ ಓಕೆನಾ ಇದು ಒಂದು ಇದು ನಮಗೆ ಸೆಂಟ್ರಲ್ ಆಕ್ಸಿಸ್ ಅಂತ ಇಟ್ಕೊಳ್ಳೋಣ ಸೊ ನೀವು ಹಿಂಗ್ ಕಟ್ ಮಾಡಿದ್ರೆ ಎರಡು ಸಿಗುತ್ತೆ ಎರಡು ಈಕ್ವಲ್ ಹಾಫ್ ಸಿಗುತ್ತೆ ಹಿಂಗ್ ಕಟ್ ಮಾಡಿದ್ರೆ ಎರಡು ಈಕ್ವಲ್ ಹಾಫ್ ಸಿಗುತ್ತೆ ಹಿಂಗ್ ಕಟ್ ಮಾಡಿದ್ರೆ ಎರಡು ಈಕ್ವಲ್ ಹಾಫ್ ಸಿಗುತ್ತೆ ಸೊ ಈ ರೀತಿಯಾದ ರಚನೆ ಇದ್ರೆ ನಾವು ಅದನ್ನ ರೇಡಿಯಲ್ಲಿ ಸಿಮಿಟ್ರಿಕಲ್ ಅಂತ ಹೇಳಿ ಕರಿತೇವೆ ಓಕೆನಾ ಆರ್ ಬಾಡಿ ಈಸ್ ರೇಡಿಯಲ್ಲಿ ಸಿಮಿಟ್ರಿಕಲ್ ನೀವು ಯಾವ ಯಾವ ಆಂಗಲ್ ಇಂದ ಡಿವೈಡ್ ಮಾಡಿದ್ರು ಕೂಡ ಎರಡು ಈಕ್ವಲ್ ಹಾಫ್ಸ್ ಬರುವಂತ ಸಾಧ್ಯತೆಗಳಿರುತ್ತೆ ಹಾಗೆ ಅವುಗಳ ದೈಹಿಕ ರಚನೆಯ ವಿಚಾರಕ್ಕೆ ಬಂದಾಗ ದೇ ಆರ್ ಜರ್ಮ್ ಲೇಯರ್ಸ್ ಅಥವಾ ಸೆಲ್ಯುಲಾರ್ ಲೇಯರ್ಸ್ ಅನ್ನುವ ವಿಚಾರಕ್ಕೆ ಬಂದಾಗ ಎರಡು ಲೇಯರ್ಸ್ಗಳು ಇರೋದನ್ನ ನಾವು ಗಮನಿಸಬಹುದು ಹಾಗಾಗಿ ಇವುಗಳನ್ನು ನಾವು ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೇವೆ ಓಕೆನಾ ಒಂದು ಇನ್ನರ್ ಲೇಯರ್ ಇರುತ್ತೆ ಓಕೆನಾ ಒಂದು ಔಟರ್ ಲೇಯರ್ ಇರುತ್ತೆ ಸೆಲ್ಯುಲಾರ್ ಲೇಯರ್ ವಿಚಾರಕ್ಕೆ ಬಂದ್ರೆ ಅವುಗಳ ಬಾಡಿ ಕ್ಯಾವಿಟಿಯ ವಿಚಾರಕ್ಕೆ ಬಂದ್ರೆ ಓಕೆನಾ ಸೊ ಅವುಗಳ ಬಾಡಿ ಆರ್ಗನೈಸೇಷನ್ ವಿಚಾರಕ್ಕೆ ಬಂದ್ರೆ ಹಾಗಾಗಿ ನಾವು ಇವುಗಳನ್ನ ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೇವೆ ಓಕೆನಾ ನಂತರ ಅವುಗಳ ಬಾಡಿಯಲ್ಲಿ ಸೀಲೋಮ್ ಟ್ರೂ ಕ್ಯಾವಿಟಿ ಟ್ರೂ ಬಾಡಿ ಕ್ಯಾವಿಟಿ ಇರುತ್ತಾ ಇಲ್ಲ ನಿಡೇರಿಯಾದಲ್ಲಿ ಕೂಡ ಈ ಬಾಡಿ ಕ್ಯಾವಿಟಿ ಅನ್ನೋದು ಕಂಡು ಬರೋದಿಲ್ಲ ಹಾಗಾಗಿ ಇವುಗಳನ್ನು ಕೂಡ ಎಸಿಲೋಮೈಟ್ ಅಂತ ಹೇಳಿ ಕರಿತವೆ ನೆಕ್ಸ್ಟ್ ನಿಡೋಸೈಟ್ಸ್ ಅನ್ನುವಂತ ಒಂದು ಸೆಲ್ಸ್ ಗಳು ಈ ನಿಡೇರಿಯಾದಲ್ಲಿ ನಮಗೆ ಕಂಡು ಬರುತ್ತೆ ಓಕೆನಾ ಸೊ ಇದು ಒಂದು ಯೂನಿಕ್ ಫೀಚರ್ ಓಕೆನಾ ಹಾಗೆ ನಿಡೋ ಬ್ಲಾಸ್ಟ್ ಅನ್ನುವ ಒಂದು ರಚನೆ ಕೂಡ ನಾವು ಇಲ್ಲಿ ನಿಡೇರಿಯಾದಲ್ಲಿ ಕಂಡು ಬರೋದನ್ನ ನಾವು ಗಮನಿಸಬಹುದು ಓಕೆನಾ ಎಕ್ಸಾಂಪಲ್ಸ್ ಜಲ್ಲಿ ಫಿಶ್ ಆಗಿರ್ಬೋದು ಕೋರಿಲ್ಸ್ ಆಗಿರ್ಬೋದು ಸಿ ಅನಿಮೋನ್ ಆಗಿರಬಹುದು ಇವೆಲ್ಲವುಗಳನ್ನು ಕೂಡ ನಾವು ನಿಡೇರಿಯಾದಲ್ಲಿ ಹೆಸರಿಸಬಹುದು ನಂತರ ಫ್ಲಾಟಿ ಹೆಲ್ಮಂತಿಸ್ ಅಥವಾ ಫ್ಲಾಟ್ ವರ್ಮ್ಸ್ ಇವುಗಳು ಇವುಗಳ ದೈ ದೈಹಿಕ ರಚನೆ ಬೈಲ್ಯಾಟ್ರಲ್ಲಿ ಸಿಮಿಟ್ರಿಕಲ್ ಆಗಿರುತ್ತೆ ಅಂದ್ರೆ ಅವುಗಳು ಕೇವಲ ಎರಡು ಈಕ್ವಲ್ ಹಾಫ್ಸ್ ಗಳಾಗಿ ನಾವು ಅವುಗಳನ್ನ ಡಿವೈಡ್ ಮಾಡಬಹುದು ಅವುಗಳ ದೈಹಿಕ ರಚನೆಯನ್ನ ಓಕೆನಾ ಬೈಲ್ಯಾಟ್ರಲ್ ಅಂದ್ರೆ ಲ್ಯಾಟ್ರಲ್ಲಿ ನೀವು ಕಟ್ ಮಾಡಿದ್ರೆ ಎರಡು ಈಕ್ವಲ್ ಹಾಫ್ಸ್ಗಳಾಗಿ ಆ ದೈಹಿಕ ರಚನೆಯನ್ನ ನಾವು ಈಕ್ವಲ್ ಹಾಫ್ಸ್ ಉಂಟಾಗೋದನ್ನ ಆ ದೈಹಿಕ ರಚನೆಯಲ್ಲಿ ನಾವು ಗಮನಿಸಬಹುದು ಓಕೆನಾ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಕೂಡ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಓಕೆನಾ ಸೊ ನಮ್ದು ಸೆಂಟ್ರಲ್ ಆಕ್ಸಿಸ್ ನೀವು ಕಟ್ ಮಾಡಿದ್ರೆ ಎರಡು ಈಕ್ವಲ್ ಹಾಫ್ಸ್ ಗಳು ಬರುತ್ತಲ್ವಾ ಸೊ ಇದಕ್ಕೆ ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಹೇಳಿ ಕರಿತೇವೆ ಓಕೆನಾ ಸೊ ದೇ ಆರ್ ಬಯೋಲ್ಯಾಟ್ರಲಿ ಸಿಮೆಟ್ರಿಕಲ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟೇಕ್ ಓಕೆನಾ ಸೊ ಇಲ್ಲಿ ಜರ್ಮ್ ಲೇಯರ್ ನ ವಿಚಾರಕ್ಕೆ ಬಂದಾಗ ಜರ್ಮನಿಯ ಲೇಯರ್ ವಿಚಾರಕ್ಕೆ ಬಂದಾಗ ದೇ ಆರ್ ಅಪ್ ಆಫ್ ತ್ರೀ ಸೆಲ್ಯುಲಾರ್ ಲೇಯರ್ಸ್ ಓಕೆನಾ ಔಟರ್ ಇನ್ನರ್ ಅಂಡ್ ಮಿಡಲ್ ಓಕೆನಾ ಸೊ ಇಲ್ಲಿ ಮೂರು ಸೆಲ್ಯುಲಾರ್ ಇರೋದನ್ನ ನಾವು ಗಮನಿಸಬಹುದು ಹಾಗಾಗಿ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ವೆದರ್ ದೇ ಹಾವ್ ಟ್ರೂ ಬಾಡಿ ಕ್ಯಾವಿಟಿ ನೋ ದೇ ಆರ್ ಆಲ್ಸೋ ಓಕೆನಾ ದೇ ಆರ್ ಕಾಮನ್ಲಿ ನೋನ್ ಆಸ್ ಪ್ಲಾಟ್ಫಾರ್ಮ್ಸ್ ಮೋಸ್ಟ್ಲಿ ಪ್ಯಾರಾಸೈಟ್ಸ್ ಓಕೆನಾ ಸಮ್ ಆರ್ ಫ್ರೀ ಲಿವಿಂಗ್ ಓಕೆನಾ ಬಟ್ ಮೋಸ್ಟ್ಲಿ ದೇ ಆರ್ ಪ್ಯಾರಾಸೈಟ್ಸ್ ಓಕೆನಾ ಎಕ್ಸಾಂಪಲ್ಸ್ ಕೊಡಿ ಪ್ಲನೇರಿಯಾ ಲಿವರ್ ಫ್ಲೂಕ್ ಅಥವಾ ಟೇಪ್ ವರ್ಮ್ ಇವೆಲ್ಲವುಗಳನ್ನು ಕೂಡ ನಾವು ಪ್ಲಾಟಿ ಹೆಲ್ಮೆಂಟ್ ನಲ್ಲಿ ಹೆಸರಿಸಬಹುದು ನಂತರ ನಿಮ್ಯಾಟೋಡ ಓಕೆನಾ ಸೊ ರೌಂಡ್ ವರ್ಮ್ಸ್ ಓಕೆನಾ ಇವು ಇವುಗಳು ಕೂಡ ಬೈಲಾಟ್ರಲಿ ಸಿಮಿಟ್ರಿಕಲ್ ದೇ ಆರ್ ಟ್ರಿಪ್ಲೋ ಬ್ಲಾಸ್ಟಿಕ್ ಇನ್ ನೇಚರ್ ದೇ ಹ್ಯಾವ್ ಸ್ಯೂಡೋ ಸೀಲೋಮೇಟ್ ಓಕೆನಾ ಸೊ ಇಲ್ಲಿ ಆ ಬಾಡಿ ಕ್ಯಾವಿಟಿ ಆ ಸೀಲೋಮ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ ಬಟ್ ಇನ್ ಬಿಟ್ವೀನ್ ಸ್ಯೂಡೋ ಓಕೆನಾ ಮಧ್ಯ ಮಧ್ಯದಲ್ಲಿ ನಮಗೆ ಅಲ್ಲಿ ಕ್ಯಾವಿಟೀಸ್ಗಳು ಅಂದ್ರೆ ಸೀಲೋಮ್ನ ನ ಇರೋದನ್ನ ಸಾಕಷ್ಟು ಸ್ಯಾಕ್ಸ್ ಗಳು ಇರೋದನ್ನ ನಾವು ಗಮನಿಸಬಹುದು ಹಾಗಾಗಿ ಇವುಗಳನ್ನು ನಾವು ಸ್ಯೂಡೋಸಿಲೋಮೇಟ್ ಅಂತ ಹೇಳಿ ಕರಿತೇವೆ ಈ ಕಡೆ ಪ್ರಾಪರ್ ಸೀಲೋಮು ಅಲ್ಲ ಪ್ರಾಪರ್ ಸೀಲೋಮು ಅಲ್ಲ ಇನ್ ಬಿಟ್ವೀನ್ ದಾಟ್ ಅರ್ಥ ಆಗ್ತಿದೆಯಲ್ಲ ಸ್ಯೂಡೋಸಿಲೋಮೇಟ್ ಓಕೆನಾ ದೇರ್ ಕಾಮನ್ಲಿ ಕಾಲ್ಡ್ ಆಸ್ ರೌಂಡ್ ವರ್ಮ್ಸ್ ಓಕೆನಾ ಪ್ಯಾರಾಸೈಟಿಕ್ ಇನ್ ನೇಚರ್ ಓಕೆನಾ ಕಾಸ್ ಮೆನಿ ಡಿಸೀಸಸ್ ಸರಿನಾ ಸೊ ಉದಾಹರಣೆಗೆ ಓಕೆನಾ ಓಕೆನಾರಿಯಾ ಓಕೆನಾ ಸೊ ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ರೌಂಡ್ ಕೊಡಬಹುದು ನಂತರ ಬರೋದು ಅನಿಲಿಜಾ ದೇಲಾಟ್ರಿಕಲ್ ಟ್ರಿಪ್ಲೋ ಬ್ಲಾಸ್ಟಿಕ್ ಇನ್ ನೇಚರ್ ದೇ ಆರ್ ಸೀಲೋಮೇಟ್ ಇಲ್ಲಿಂದ ನಮಗೆ ಪ್ರಾಪರ್ ಬಾಡಿ ಕ್ಯಾವಿಟಿ ಇರೋದನ್ನ ನಾವು ಗಮನಿಸಬಹುದು ಇಲ್ಲಿಂದ ಕೆಳಗಡೆ ಬರುವಂತಹ ಎಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲಿ ಕೂಡ ಪ್ರಾಪರ್ ಬಾಡಿ ಕ್ಯಾವಿಟಿ ಟ್ರೂ ಸೀಲೋಮ್ ಅನ್ನೋದು ನಮಗೆ ಕಂಡು ಬರುತ್ತೆ ಸರಿನಾ ದೇ ಹ್ಯಾವ್ ಸೆಗ್ಮೆಂಟೆಡ್ ಬಾಡಿ ಹೌದಲ್ವಾ ಸೊ ಇಲ್ಲಿ ಆರ್ಗಾನಿಸಮ್ಸ್ಗಳು ಇವಾಗ ಆಲ್ರೆಡಿ ಟಿಶ್ಯೂ ಲೆವೆಲ್ ಇಂದರ್ಗನ್ ಲೆವೆಲ್ಗೆ ಬರೋದನ್ನ ನಾವು ಗಮನಿಸಬಹುದು ಓಕೆನಾ ಸೊ ಇಲ್ಲಿ ಸೆಗ್ಮೆಂಟೆಡ್ ಬಾಡಿ ಅನ್ನೋದನ್ನ ನಮಗೆ ಕಂಡು ಬರುತ್ತೆ ಓಕೆನಾ ಬಾಡಿ ಈಸ್ ಡಿಫ್ರೆನ್ಶಿಯೇಟೆಡ್ ಸರಿನಾ ಸೊ ಎಕ್ಸಾಂಪಲ್ಸ್ ಅರ್ಥ್ ಆಗಿರ್ಬೋದು ಲೀಚ್ ಆಗಿರ್ಬೋದು ಸರಿನಾ ಸೊ ಮೌತ್ ನಂತಹ ರಚನೆಗಳು ಈ ರೀತಿಯದ ಸಾಕಷ್ಟು ರಚನೆಗಳು ಆರ್ಗನ್ ಲೆವೆಲ್ ರಚನೆಗಳು ನಮಗೆ ಇಲ್ಲಿ ಕಂಡು ಬರೋದನ್ನ ನಾವು ಗಮನಿಸಬಹುದು ಸರಿನಾ ನೆಕ್ಸ್ಟ್ ಆರ್ಥ್ರೋಪೋಡಾ

ಎಲ್ಲ ರೀತಿಯ ಇನ್ಸೆಕ್ಟ್ಸ್ ಗಳು ಪ್ರಾನ್ಸ್ಗಳಾಗಿರ್ಬಹುದು ಕ್ರಾಬ್ ಆಗಿರ್ಬೋದು ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಕೊಡಬಹುದು ನಂತರ ಮೊಲುಸ್ಕಾ ಮೊಲುಸ್ಕಾ ಕೂಡ ಸಿಮೆಟ್ರಿಕಲ್ ಸಿಮಿಟ್ರಿಕಲ್ ಪ್ಲಾಸ್ಟಿಕ್ ಅಂಡ್ ರೆಡ್ಯೂಸ್ಡ್ ಸೀಲೋಮ್ ಓಕೆನಾ ಅದರ ಜೊತೆಗೆ ಅವುಗಳು ಸಾಫ್ಟ್ ಬಾಡಿಡ್ ಅನಿಮಲ್ಸ್ ಗಳಾಗಿರುತ್ತವೆ ಹೌದಲ್ವಾ ಸೊ ಒಂದು ಇವಾಗ ನೀವು ಮೊಲಸ್ಕಾದಲ್ಲಿ ಈ ಸ್ನೇಲ್ ಅನ್ನ ನೀವು ನೀವು ಇಟ್ಕೊಳ್ಳಿ ಓಕೆನಾ ಸ್ನೇಲ್ ಒಂದು ಸಾಫ್ಟ್ ಬಾಡಿಡ್ ಅನಿಮಲ್ ಓಕೆನಾ ಸ್ನೇಲ್ ನ ಮೇಲೆ ಒಂದು ಹೊರಕವಚ ಒಂದು ಶೆಲ್ ನ ರೀತಿಯ ಕಾರ್ಬೋನೇಟೆಡ್ ಶೆಲ್ ಅನ್ನೋದು ಕೂಡ ನಮಗೆ ಇಲ್ಲಿ ಕಂಡು ಬರುತ್ತೆ ಸೊ ಈ ರೀತಿಯಾದ ಸ್ಕೆಲೆಟನ್ ರಚನೆಯನ್ನು ಕೂಡ ನಾವು ಮೊಲಸ್ಕಾದಲ್ಲಿ ಗಮನಿಸಬಹುದು ಓಕೆನಾ ಸೊ ಎಕ್ಸಾಂಪಲ್ಸ್ ಕೊಡಿ ಆಕ್ಟೋಪಸ್ ಆಗಿರ್ಬೋದು ಕೈಟಮ್ ಆಗಿರ್ಬೋದು ಓಕೆ ಸ್ನೇಲ್ ಆಗಿರ್ಬೋದು ಈ ರೀತಿಯಾದ ರಚನೆಗಳನ್ನ ಈ ರೀತಿಯಾದ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ಮೊಲಸ್ಕಾದಲ್ಲಿ ಗುರುತಿಸಬಹುದು ನಂತರ ಬರೋದು ಎಕಿನೋಡೆರ್ಮ್ಯಾಟಾ ಎಕಿನೋಡೆರ್ಮ್ಯಾಟಾ ಇಸ್ ರೇಡಿಯಲಿ ಸಿಮಿಟ್ರಿಕಲ್ ಒನ್ಸ್ ಅಗೇನ್ ರೇಡಿಯಲಿ ಸಿಮಿಟ್ರಿಕಲ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್ ಸೀಲೋಮೇಟ್ ಅಂಡ್ ದೇ ಆರ್ ಸ್ಪೈನಿ ಸ್ಕಿನ್ಡ್ ಆರ್ಗ್ಯಾನಿಸಮ್ಸ್ ಸ್ಪೈನಿ ಸ್ಕಿನ್ಡ್ ಮುಳ್ಳಿನಂತಹ ರಚನೆಗಳನ್ನ ಹೊಂದಿರುವಂತಹ ಗಳು ಓಕೆನಾ ಅವುಗಳಲ್ಲಿ ಗಳು ಕೊಡಿ ಸ್ಟಾರ್ ಫಿಶ್ ಆಗಿರ್ಬೋದು ಸಿ ಅರ್ಚಿನ್ ಆಗಿರ್ಬೋದು ಈ ರೀತಿಯಾದ ಎಕ್ಸಾಂಪಲ್ಸ್ ಗಳನ್ನ ನಾವು

ನೋಟೋಕಾರ್ಡ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಒಂದು ರಾಡ್ ನ ರೀತಿಯ ರಚನೆ ಒಂದು ಬ್ಯಾಕ್ ಬೋನ್ ಅಂತ ನಾವೇನು ಕರೀತೇವೆ ಅದು ಆ ಬೆಳವಣಿಗೆಯ ಕೆಲವೊಂದಷ್ಟು ಹಂತಗಳಲ್ಲಿ ಲಾರ್ವ ಅಂತ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಹಂತಗಳಲ್ಲಿ ಕಾಣುತ್ತೆ ಬಟ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಅದು ಈ ಗಳಲ್ಲಿ ಕಂಡು ಬರೋದಿಲ್ಲ ಓಕೆನಾ ಸೊ ದೇ ಶೋ ಡೆವಲಪ್ಮೆಂಟ್ ಆಫ್ ನೋಟೋಕಾರ್ಡ್ ಅಟ್ ಪರ್ಟಿಕ್ಯುಲರ್ ಆಫ್ ಡೆವಲಪ್ಮೆಂಟ್ ಸಮ್ ಆಫ್ ಡೆವಲಪ್ಮೆಂಟ್ ಓಕೆನಾ ಸೊ ಆ ಕಾರಣದಿಂದಾಗಿ ಇವುಗಳನ್ನು ನಾವು ಪ್ರೋಟೋಕಾರ್ಡೇಟ್ಸ್ ಅಂತ ಹೇಳಿ ಕರೀತೇವೆ ಎಕ್ಸಾಂಪಲ್ ಬ್ಯಾಲೆನೊ ಗ್ಲಾಸಸ್ ಓಕೆನಾ ಬ್ಯಾಲೆನೊ ಗ್ಲಾಸಸ್ ಅನ್ನೋದನ್ನ ನಾವು ಪ್ರೋಟೋಕಾರ್ಡೇಟ್ ಎಕ್ಸಾಂಪಲ್ ಆಗಿ ಕೊಡಬಹುದು ಅರ್ಥ ಆಗ್ತಿದೆಯಲ್ಲಪ್ಪ ಸೊ ಇದು ಇನ್ವರ್ಟಿಬ್ರೇಟ್ಸ್ ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಅರ್ಥ ಆಯ್ತಲ್ಲ ನಿಮಗೆ ಈಗ ವರ್ಟಿಬ್ರೇಟ್ಸ್ ಕ್ಯಾರೆಕ್ಟರ್ಸ್ನ ಅರ್ಥ ಮಾಡ್ಕೊಳ್ಳೋಣ ವಿಚಾರಕ್ಕೆ ಬಂದ್ರೆ ವರ್ಟಿಬ್ರೇಟ್ಸ್ ಆರ್ ದೋಸ್ ವಿಚ್ ಆರ್ ಹ್ಯಾವಿಂಗ್ ಬ್ಯಾಕ್ ಬೋನ್ ಆರ್ ನೋಟೋಕಾರ್ಡ್ ಕಾರ್ಡ್ ಹೌದಲ್ವಾ ವರ್ಟಿಬ್ರೇಟ್ಸ್ ಅಲ್ಲಿ ನಾವು ಮತ್ತೆ ಐದು ಕ್ಲಾಸಸ್ ಗಳನ್ನ ಗುರುತಿಸಬಹುದು ದಟ್ ಈಸ್ ಸ್ಪೈಸಸ್ ಆಂಫಿಬಿಯನ್ಸ್ ರೆಪ್ಟೈಲ್ಸ್ ಬರ್ಡ್ಸ್ ಅಂಡ್ ಮೆಮಲ್ಸ್ ಓಕೆನಾ ಫಿಶ್ಗಳು ಆಂಫಿಬಿಯನ್ಸ್ ರೆಪ್ಟೈಲ್ಸ್ಗಳು ಬರ್ಡ್ಸ್ಗಳು ಹಾಗೆ ಮೆಮಲ್ಸ್ ಗಳು ಇವುಗಳ ಕ್ಯಾರೆಕ್ಟರ್ಸ್ಟಿಕ್ ಫೀಚರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇಲ್ಲಿಯೂ ಕೂಡ ನೋಡಿ ಕಾಂಪ್ಲೆಕ್ಸಿಟಿ ಅನ್ನೋದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬರುತ್ತೆ ಹೀಗೆ ಓಕೆನಾ ಸೊ ಫಿಶಸ್ಗಳು ಫಿಶಸ್ ಗಳ ಕ್ಯಾರೆಕ್ಟರ್ಸ್ಟಿಕ್ ಫೀಚರ್ಸ್ ಏನು ದೇರ್ ಅಕ್ವೆಟಿಕ್ ಇನ್ ನೇಚರ್ ಹೌದಲ್ವಾ ಕೇವಲ ನೀರಿನಲ್ಲಿ ಮಾತ್ರ ಬದುಕತ್ವೆ

ಈಜೋದಕ್ಕೆ ಗಳನ್ನ ಕೂಡ ಇಲ್ಲಿ ಗಮನಿಸಬಹುದು ರೆಕ್ಕೆಗಳು ಇದೆ ಓಕೆನಾ ಅಂಡ್ ದೇ ಟೂ ಚೇಂಬರ್ಡ್ ಹಾರ್ಟ್ ಓಕೆನಾ ಹಾರ್ಟ್ ನ ಬಂದ್ರೆ ದೇ ಹಾವ್ ಟು ಚೇಂಬರ್ಡ್ ಹಾರ್ಟ್ ಅರ್ಥ ಆಗ್ತಿದೆಯಲ್ಲ ಹಾಗೆ ಆ ಕಾರಣದಿಂದಾಗಿ ಇವುಗಳನ್ನು ನಾವು ಓವಿ ಪ್ಯಾರಸ್ ಅಂತ ಹೇಳಿ ಕರಿತೇವೆ ಓವಿ ಪ್ಯಾರಸ್ ಮೊಟ್ಟೆ ಇಡುವಂತಹ ಜೀವಿಗಳು ಓಕೆನಾ ನಂತರ ಬರೋದು ಆಂಫಿಬಿಯನ್ಸ್ ಹೆಸರಲ್ಲೇ ಇದೆ ಅವು ನೀರು ನೆಲ ಎರಡರ ಮೇಲೆಯೂ ಕೂಡ ಬದುಕತ್ವೆ ಓಕೆನಾ ದೇ ಆರ್ ಆಲ್ಸೋ ಆಲ್ಸೋ ಕೋಲ್ಡ್ ಅನಿಮಲ್ಸ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಇಂಟರ್ನಲ್ ಬಾಡಿ ಟೆಂಪರೇಚರ್ ದ ಟೆಂಪರೇಚರ್ ವೆರಿಸ್ ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟ್ ಸರಿನಾ ಸೊ ಇವುಗಳಲ್ಲಿ ಏನಾಗುತ್ತೆ ಗಿಲ್ಸ್ಗಳು ಲಾರ್ವಾ ಸ್ಟೇಜ್ ನಲ್ಲಿ ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಲಾರ್ವಾ ಸ್ಟೇಜ್ ನಲ್ಲಿ ಆಂಫಿಬಿಯನ್ಸ್ ನೀರಿನಲ್ಲಿ ಇರುತ್ತೆ ನಂತರ ಅಡಲ್ಟ್ಸ್ ಆದ ಮೇಲೆ

ಜಲಿ ಲೈಕ್ ಎಗ್ಸ್ ಇನ್ ವಾಟರ್ ಸರಿನಾ ಈ ಆಂಫಿಬಿಯನ್ಸ್ ಕೂಡ ಮೊಟ್ಟೆಗಳನ್ನ ಇಡುತ್ತವೆ ಕಪ್ಪೆ ಓಕೆನಾ ಓಕೆನಾ ಫ್ರಾಗ್ ಓಕೆನಾನ್ಸ್ ಎಕ್ಸಾಂಪಲ್ ನಂತರ ಬರೋದು ರೆಪ್ಟೈಲ್ಸ್ ಓಕೆನಾ ಸೊ ರೆಪ್ಟೈಲ್ಸ್ ಅಗೈನ್ ದೇ ಆರ್ ಲ್ಯಾಂಡ್ ಅನಿಮಲ್ಸ್ ಕೇವಲ ಕೇವಲ ನೆಲದ ಮೇಲೆ ವಾಸಿಸುವಂತಹ ಆರ್ಗ್ಯಾನಿಸಮ್ಸ್ಗಳು ಹೌದಲ್ವಾ ದೇ ಆರ್ ಆಲ್ಸೋ ಕೋಲ್ಡ್ ಬ್ಲಡ್ಡೆಡ್ ಓಕೆನಾ ಬ್ರೀತಿಂಗ್ ಥ್ರೂ ಲಂಗ್ಸ್ ಇಲ್ಲಿ ಲಂಗ್ಸ್ ಗಳ ಮೂಲಕ ಉಸಿರಾಟವನ್ನ ಮಾಡ ಆಫ್ ಸ್ಕೇಲ್ಸ್ ಓಕೆನಾ ಸಣ್ಣ ಸಣ್ಣ ಸ್ಕೇಲ್ಸ್ ಗಳು ಇರೋದನ್ನ ಕೂಡ ಗಮನಿಸಬಹುದು ನೀವು ಉದಾಹರಣೆಗೆ ಹಾವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾವಿಗೆ ಸ್ಕೇಲ್ಸ್ ಇರುತ್ತಲ್ಲ ಹಾವಿನ ಏನೋ ಚರ್ಮದ ಮೇಲೆ ಓಕೆನಾ ಅದೇ ರೀತಿ ವಿಚಾರಕ್ಕೆ ಬಂದ್ರೆ ದೇ ಹ್ಯಾವ್ ತ್ರೀ ಚೇಂಬರ್ಡ್ ಹಾರ್ಟ್ ಓಕೆನಾ ಇಲ್ಲಿಯೂ ಕೂಡ ತ್ರೀ ಚೇಂಬರ್ಡ್ ಹಾರ್ಟ್ ಇರುತ್ತೆ ಎಕ್ಸೆಪ್ಟ್ ಕ್ರೋಕೋಡಾಯ್ಲ್ ಕ್ರೋಕೋಡಾಯ್ಲ್ ಒಂದು ಎಕ್ಸೆಪ್ಷನ್ ಅಷ್ಟೇ ಸರಿನಾ ಕ್ರೋಕೋಡಾಯ್ಲ್ ನಲ್ಲಿ ಫೋರ್ ಚೇಂಬರ್ಡ್ ಹಾರ್ಟ್ ಇರೋದನ್ನ ನಾವು ಗಮನಿಸಬಹುದು ಹೌದಲ್ವಾ ಸೊ ನಂತರ ದೇ ಆಲ್ಸೋ ಲೇ ಎಗ್ಸ್ ಆನ್ ಲ್ಯಾಂಡ್ ಓಕೆನಾ ಇವುಗಳು ಕೂಡ ಮೊಟ್ಟೆ ಇಡುವಂತಹ ಆರ್ಗ್ಯಾನಿಸಮ್ಸ್ಗಳು ಹಾಗಾಗಿ ಈ ಮೂರನ್ನ ನಾವು ಓವಿ ಪ್ಯಾರಸ್ ಅಂತ ಹೇಳಿ ಮೊಟ್ಟೆ ಇಡುವ ಆರ್ಗ್ಯಾನಿಸಮ್ಸ್ಗಳು ಎಲ್ಲವನ್ನೂ ಕೂಡ ನಾವು ಓವಿ ಪ್ಯಾರಸ್ ಅಂತ ಹೇಳಿ ಕರಿತವೆ ಸರಿನಾ ಬರೋದು ಬರ್ಡ್ಸ್ ಓಕೆನಾ ಬರ್ಡ್ಸ್ ಏವಿಸ ಹಿಯರ್ ದೇ ಆರ್ ವಾರ್ಮ್ ಬ್ಲಡ್ಡೆ ಅಂತ ಹೇಳಿದ್ರೆ ದೇ ಹ್ಯಾವ್ ಅ ಪ್ರಾಪರ್ ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್ ಓಕೆನಾ ಹೊರಗಡೆ ಟೆಂಪರೇಚರ್ ಏನೇ ಇರಲಿ ಎನ್ವಿರಾನ್ಮೆಂಟ್ ಟೆಂಪರೇಚರ್ ಏನೇ ಇರಲಿ ಅವುಗಳ ಬಾಡಿ ಟೆಂಪರೇಚರ್ ಕಾನ್ಸ್ಟಂಟ್ ಆಗಿರುತ್ತೆ ಇಂಟರ್ನಲ್ ಬಾಡಿ ಟೆಂಪರೇಚರ್ ಅನ್ನೋದು ಕಾನ್ಸ್ಟಂಟ್ ಆಗಿರುತ್ತೆ ಓಕೆನಾ ಬ್ರೀತಿಂಗ್ ಥ್ರೂ ಲಂಗ್ಸ್ ಇಲ್ಲಿ ಕೂಡ ಲಂಗ್ಸ್ಗಳ ಮೂಲಕ ಉಸಿರಾಟವನ್ನು ನಡೆಸ್ತವೆ ಎಕ್ಸೋಸ್ಕೆಲೆಟನ್ ಈಸ್ ಮೇಡಪ್ ಆಫ್ ಫೆದರ್ಸ್ ಓಕೆನಾ ಇಲ್ಲಿ ಬರ್ಡ್ಸ್ಗಳಲ್ಲಿ ಎಕ್ಸೋಸ್ಕೆಲೆಟನ್ ಅನ್ನೋದು ಫೆದರ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ ಸರಿನಾ ಹಾಗೆ ದೇ ಹ್ಯಾವ್ ಫೋರ್ ಚೇಂಬರ್ಡ್ ಹಾರ್ಟ್ ಹೌದಲ್ವಾ ದೇ ಹ್ಯಾವ್ ಫೋರ್ ಚೇಂಬರ್ಡ್ ಹಾರ್ಟ್ ಓಕೆನಾ ನಂತರ ನಂತರ ದೇ ದೇಹ ದೆ ಲೇ ಎಗ್ಸ್ ಇವುಗಳನ್ನು ಕೂಡ ನಾವು ಓವಿ ಪ್ಯಾರಸ್ ಅಂತ ಹೇಳಿ ಕರಿತೇವೆ ಬಿಕಾಸ್ ದೇ ಲೇ ಎಗ್ಸ್ ಅಂಡ್ ದೆನ್ ನೋ ಮೇಕ್ ದೇಬಿ ಹೌದಲ್ಲ ಸೊ ಮಕ್ ಮರಿಗಳಿಗೆ ಹೇಗೆ ಮೊಟ್ಟೆ ಇಟ್ಟು ಜನ್ಮ ನೀಡುತ್ತವೆ ಸರಿನಾ ಹಾಗೆ ಇಲ್ಲಿ ಈ ಫಿನ್ಸ್ ಗಳೇನಿದೆ ಸಾರಿ ಫೆದರ್ಸ್ ಗಳೇನಿದೆ ಇವುಗಳ ಮೂಲಕ ಹಾರೋದು ಕೂಡ ಇಲ್ಲಿ ಸಾಧ್ಯವಾಗುತ್ತೆ ಓಕೆನಾ ಸೊ ರೆಕ್ಕೆಗಳು ಓಕೆನಾ ಫ್ರಂಟ್ ಫೋರ್ ಲಿಮ್ಸ್ ಆರ್ ಮಾಡಿಫೈಡ್ ಆಸ್ ವಿಂಗ್ಸ್

ಮತ್ತೆ ಇಲ್ಲಿ ಒಂದು ಯೂನಿಕ್ ಫೀಚರ್ ಅಂತ ಹೇಳಿದ್ರೆ ದಿವ್ ಬರ್ತ್ ಟು ದೆಂಗ್ ಒನ್ಸ್ ತಮ್ಮ ಏನು ಮಕ್ಕಳಿಗೆ ಮರಿಗಳಿಗೆ ಜನ್ಮ ನೀಡುತ್ತವೆ ಮೊಟ್ಟೆ ಇಡೋದಿಲ್ಲ ಓಕೆನಾ ಸೊ ಹಾಗಾಗಿ ಇವುಗಳನ್ನ ವಿ ಪ್ಯಾರಸ್ ಅಂತ ಹೇಳಿ ಕರಿತವೆ ವಿ ಪ್ಯಾರಸ್ ವಿ ಪ್ಯಾರಸ್ ಓಕೆನಾ ಮರಿಗಳಿಗೆ ಜನ್ಮ ನೀಡುತ್ತವೆ ಸರಿನಾ ಇಲ್ಲಿ ಫೋರ್ ಚೇಂಬರ್ಡ್ ಹಾರ್ಟ್ ಇರುತ್ತೆ ನಮ್ಮಲ್ಲಿ ಫೋರ್ ಚೇಂಬರ್ಡ್ ಹಾರ್ಟ್ ಇದೆಯಲ್ಲಪ್ಪ ಸೊ ಹಾಗೆ ಓಕೆನಾ ಸೊ ಇವುಗಳು ವರ್ಟಿಪ್ರಿಯಡ್ ಕ್ಲಾಸಸ್ ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಅರ್ಥ ಆಗ್ತಿದೆಯಲ್ಲಪ್ಪ ಸೊ ಎಲ್ಲ ಕ್ಲಾಸಸ್ಗಳು ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಪ್ಲಾಂಟ್ಸ್ ಹಾಗೂ ಅನಿಮಲ್ಸ್ ಎರಡು ಸಬ್ ಡಿವಿಷನ್ಸ್ ಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸರಿನಾ ಸೊ ಇಲ್ಲಿ ಕೊನೆಯದಾಗಿ ನಾವು ನಾಮಿನ್ಕ್ಲೇಚರ್ ಬಗ್ಗೆ ಮಾತಾಡೋಣ ಸರಿನಾ ಸೊ ನಾಮಿನ್ಕ್ಲೇಚರ್ ಅಂತ ಹೇಳಿದ್ರೆ ಏನಪ್ಪ ಒಂದು ಸೈಂಟಿಫಿಕ್ ವೇ ಆಫ್ ನೇಮಿಂಗ್ ಏನ್ ಆರ್ಗ್ಯಾನಿಸಮ್ ಹೌದಲ್ವಾ ನಾವು ಯಾವುದೇ ಒಂದು ಜೀವಿಗೆ ಒಂದು ಹೆಸರಿಡಬೇಕಾದ್ರೆ ಒಂದು ಸೈಂಟಿಫಿಕ್ ಪದ್ಧತಿಯಲ್ಲಿ ನಾವು ಇಡಬೇಕು ಯಾಕಂತ ಹೇಳಿದ್ರೆ ಸೊ ಯಾಕೆ ಈ ಸೈಂಟಿಫಿಕ್ ನಾಮಿನ್ ಕ್ಲಚರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದೊಂದು ಭಾಷೆಯಲ್ಲೂ ಕೂಡ ಒಂದೊಂದು ಜೀವಿಗೆ ಒಂದೊಂದು ಹೆಸರಲ್ಲಿ ಕರೀತಾರೆ ಹೌದಾ ಸೊ ಹೀಗಾಗಿ ಕನ್ಫ್ಯೂಷನ್ಸ್ ಗಳು ಉಂಟಾಗೋದ್ರಿಂದ ಎಲ್ಲ ಜೀವಿಗಳಿಗೂ ಕೂಡ ಯೂನಿಕ್ ಆಗಿ ಒಂದು ಸೈಂಟಿಫಿಕ್ ನೇಮ್ ಅನ್ನ ಇಡಬೇಕು ಅಂತ ಹೇಳಿ ಅನೋ ಸೈಂಟಿಫಿಕ್ ಪ್ರೆಟರ್ನಿಟಿ ಕಮಿ ಡಿಸೈಡ್ ಮಾಡಿ ನಂತರ ವಿ ಅಗ್ರೀಡ್ ಆಲ್ಸೋ ಓಕೆನಾ ರೈಟ್ ವಿ ಯೂಸ್ ಸೈಂಟಿಫಿಕ್ ನೇಮ್ಸ್ ಟು ನೇಮ್ ಆರ್ಗ್ಯಾನಿಸಮ್ಸ್ ನೀವು ವರ್ಲ್ಡ್ ನಲ್ಲಿ ಎಲ್ಲೇ ಹೋಗಿ ಎಲ್ಲೇ ಹೋದ್ರೂ ಸೈಂಟಿಫಿಕ್ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ವಿಲ್ ಆಲ್ವೇಸ್ ಬಿ ದ ಸೇಮ್ ಸರಿನಾ ಅವರು ಮೊದಲು ಸೈಂಟಿಫಿಕ್ ನೇಮಿಂಗ್ ಅಥವಾ ಗ್ರೂಪಿಂಗ್ ಸಿಸ್ಟಮ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ನಾಮನ್ ಕ್ಲೀಚರ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಓಕೆನಾ ಸೊ ನಾವು ಇವಾಗ ವರ್ಲ್ಡ್ ಪೂರ ಎಲ್ಲೇ ಹೋದ್ರು ಒಂದು ಆರ್ಗ್ಯಾನಿಸಮ್ಗೆ ಒಂದೇ ಸೈಂಟಿಫಿಕ್ ನೇಮ್ ಇರುತ್ತೆ ಓಕೆನಾ ಸೊ ಈಗ ನಾವು ಕಿಂಗ್ಡಮ್ ಹಾಗೂ ಏನೋ ಕಿಂಗ್ಡಮ್ ಮತ್ತೆ ಅದರ ಸಬ್ ನಾವಿಲ್ಲಿ ಕಲಿತಾ ಬಂದ್ವಲ್ಲ ಗ್ರೂಪಿಂಗ್ ಹಾಗೂ ಕ್ಲಾಸಿಫಿಕೇಶನ್ ಮಾಡಿ ಇಲ್ಲಿ ಆರ್ಗಾನಿಸಮ್ಸ್ ಗಳನ್ನ ಹೆಸರಿಸುವಾಗ ನಾವು ಎಂಟೈರ್ ಕಿಂಗ್ಡಮ್ ಇಂದ ಕ್ಲಾಸ್ ಇಂದ ಏನೋ ಕಿಂಗ್ಡಮ್ ಫೈಲಮ್ಸ್ ಇವೆಲ್ಲವನ್ನೂ ಕೂಡ ಇಡ್ತಾ ಹೋಗೋದಿಲ್ಲ ಕೇವಲ ಆ ಕಿಂಗ್ಡಮ್ ಹೈರಾರ್ಕಿಯಲ್ಲಿ ಬರುವಂತಹ ಸ್ಪೀಶೀಸ್ ಹಾಗೂ ಜೀನಸ್ ಈ ಎರಡು ನೇಮ್ಗಳನ್ನ ಈ ಎರಡು ಪದಗಳನ್ನ ಮಾತ್ರ ನಾವು ಬಳಸಿ ಆ ಸ್ಪೀಶಿಸ್ ಗೆ ಒಂದು ಹೆಸರನ್ನ ಇಡ್ತೇವೆ ಓಕೆನಾ ುಲರ್ ಆರ್ಗ್ಯಾನಿಸಮ ಸರಿ ಸೊ ಇಲ್ಲಿ ಈ ನಾಮಿನ್ಕ್ಲೇಚರ್ ಅನ್ನೋ ವಿಚಾರಕ್ಕೆ ಬಂದ್ರೆ ಜೀನಸ್ ಹಾಗೂ ಸ್ಪೀಶಿಸ್ ಈ ಎರಡು ಹೆಸರುಗಳಿಂದ ನಾವು ಕರೆಯುವಂತ ಪದ್ಧತಿಗೆ ನಾವು ಬೈನಾಮಿಯಲ್ ನಾಮಿನ್ಕ್ಲೇಚರ್ ಪದ್ಧತಿ ಅಂತ ಹೇಳಿ ಕೂಡ ಕರಿತೇವೆ ಜೀನಸ್ ಹಾಗೂ ಸ್ಪೀಶಿಸ್ ಈ ಎರಡು ಹೆಸರುಗಳನ್ನ ಇಟ್ಟು ನಾವು ಒಂದು ಆರ್ಗ್ಯಾನಿಸಮ್ಸ್ಗೆ ಕರೆಯುವುದು ಸರಿನಾ ಈ ನಾಮಿನ್ಕ್ಲೇಚರ್ ಅಂದ್ರೆ ಬೈನಾಮಿಲ್ ನಾಮಿನ್ಕ್ಲೇಚರ್ ಪದ್ಧತಿಯಲ್ಲಿ ಕೂಡ ಸಾಕಷ್ಟು ರೂಲ್ಸ್ಗಳಿದೆ ಅವುಗಳನ್ನ ಪ್ರಿಂಟ್ ಮಾಡುವಾಗ ನಾವು ಇದೇ ರೀತಿ ಪ್ರಿಂಟ್ ಮಾಡಬೇಕು ಅವುಗಳನ್ನ ಬರೆಯುವಾಗ ನಾವು ಅಂಡರ್ಲೈನ್ ಮಾಡಬೇಕು ಈ ರೀತಿಯಾದ ಸಾಕಷ್ಟು ಗಳು ಕೂಡ ನಾಮಿನ್ಕ್ಲೇಚರ್ ಪದ್ಧತಿಯಲ್ಲಿ ಇದೆ ಓಕೆನಾ ಯೂಸ್ಡ್ ಇನ್ ಅಗೈನ್ ಸಿ ಸಾಮಾನ್ಯವಾಗಿ ನಾಮಿನ್ಕ್ಲೇಚರ್ ನಲ್ಲಿ ಬಳಸುವಂತ ನಾವು ಪದಗಳೇನಿದೆ ಅವೆಲ್ಲವುಗಳು ಕೂಡ ಲ್ಯಾಟಿನ್ ಫಾರ್ಮ್ ನಲ್ಲಿ ಇರುತ್ತೆ ವೆನ್ ಪ್ರಿಂಟೆಡ್ ವೆನ್ ಪ್ರಿಂಟೆಡ್ ಇಟ್ ಈಸ್ ಗಿವನ್ ಇನ್ ಇಟಾಲಿಕ್ಸ್ ಕರ್ಚ್ಯುಲೇಟರ್ ನಲ್ಲಿ ಇರುತ್ತೆ ಓಕೆನಾ ವೆನ್ ರಿಟರ್ನ್ ಬೈ ಹ್ಯಾಂಡ್ ದ ಜೀನಸ್ ಅಂಡ್ ಸ್ಪೀಶಿಸ್ ನೇಮ್ ಮಸ್ಟ್ ಬಿ ಅಂಡರ್ಲೈನ್ ಸಪರೇಟ್ಲಿ ಉದಾಹರಣೆಗೆ ಈ ರೀತಿ ನೋಡಿ ಈಗ ಮಾಡಿದರೆ ಸರಿನಾ ಯಾವಾಗ್ಲು ಯಾವ ರೀತಿ ಇರಬೇಕು ಇಟಾಲಿಕ್ಸ್ ನಲ್ಲಿ ಇರಬೇಕು ಅಂತ ಇಟ್ಕೊಳ್ಳಿ ಓಕೆನಾ ನಾವೇನಾದ್ರೂ ಕೈನಲ್ಲಿ ಬರೀತಾ ಇದೀವಿ ಅಂತ ಹೇಳಿದ್ರೆ ಈ ಪದಗಳನ್ನ ಜೀನಸ್ ಹಾಗೂ ಸ್ಪೀಶಿಸ್ ಪದವನ್ನ ಸಪರೇಟ್ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು ಓಕೆನಾ ಹಾಗೆ ಈ ಜೀನಸ್ ನೇಮ್ ಇದೆಯಲ್ಲ ಈ ಜೀನಸ್ ನೇಮ್ ನ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ಬೇಕು ಸ್ಪೀಶಿಸ್ ನೇಮ್ ನ ಫಸ್ಟ್ ಲೆಟರ್ ಸ್ಮಾಲ್ ಆಗಿರಬೇಕು ಆಸ್ಟ್ರಿಚ್ ನಂದು ಕಾಮನ್ ನೇಮ್ ಆಯ್ತು ಆಸ್ಟ್ರಿಚ್ ಗೆ ಸೈಂಟಿಫಿಕ್ ನೇಮ್ ಏನು ಇದು ಓಕೆನಾ ಓಕೆನಾ ಇಲ್ಲಿ ಇದು ಜೀನಸ್ ನೇಮ್ ಆಯ್ತು ಇದು ಸ್ಪೀಶಿಸ್ ಓಕೆನಾ ಜೀನಸ್ ಹಾಗೂ ಸ್ಪೀಶಿಸ್ ನೇಮ್ ಸರಿನಾ ಬರ್ತಾ ನಾವು ಅಂಡರ್ಲೈನ್ ಮಾಡಿ ಬರೀಬೇಕು ಓಕೆನಾ ಪ್ರಿಂಟ್ ಮಾಡಿದ್ರೆ ಲ್ಯಾಟಿನ್ ಅಲ್ಲಿ ಐ ಮೀನ್ ಇಟಾಲಿಕ್ಸ್ ನಲ್ಲಿ ಪ್ರಿಂಟ್ ಮಾಡಬೇಕು ಓಕೆನಾ ಸಾಮಾನ್ಯವಾಗಿ ಎರಡು ಕೂಡ ಲ್ಯಾಟಿನ್ ಪದಗಳಲ್ಲಿ ಇರುತ್ತವೆ ಓಕೆನಾ ಅರ್ಥ ಆಗ್ತಿದೆ ಕ್ಲೇಚರ್ ಬಗ್ಗೆ ಸೊ ಇಲ್ಲಿಗೆ ನಾವು ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಚಾಪ್ಟರ್ ನಲ್ಲಿನ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದೇವೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಓಕೆನಾ ಸೊ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಸರಿನಾ ಹಾಗಿದ್ರೆ ಮುಂದಿನ ಕ್ಲಾಸ್ ನಲ್ಲಿ ಇನ್ನೊಂದು ಮೈಂಡ್ ಮ್ಯಾಪ್ ಜೊತೆಗೆ ಇನ್ನೊಂದು ಸಮಯ ಜೊತೆಗೆ ನಾನು ಬಿಟ್ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಸರಿನಾ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹೋಗೋಣ ಥ್ಯಾಂಕ್ ಯು